ತಸ್ಮತ್ ಬ್ರಹ್ಮ ವಿಜ್ಞಾಸತವ್ಯಂ ಅಂತ ಹೇಳಿ ಬ್ರಹ್ಮದ ಚರ್ಚೆ ಮಾಡಬೇಕು ಅಂತ ಹೇಳ್ತೋ ಚರ್ಚೆ ಮಾಡಬೇಕು ಅಂದಾಗ ಪ್ರಶ್ನೆ ಏಳುತ್ತೆ ತರಿರೋಕೆ ಬ್ರಹ್ಮ ಆತ್ಮ ಓ પ્રસಿದ್ಧ ಪುನರ್ ಬ್ರಹ್ಮ પ્રસಿದ್ಧಂ પ્રસಿದ್ಧಂ ವಾಸ್ಯತ್ પ્રસಿದ್ಧವಾಗಿ ಇರಬಹುದು ಅಪ್ರಸಿದ್ಧವಾಗಿ ಇರಬಹುದು ಪ್ರಸಿದ್ಧವಾಗಿದ್ದರೆ ಚರ್ಚೆ ಮಾಡಬೇಕಾಗಿಲ್ಲ ಅಪ್ರಸಿದ್ಧವಾಗಿದ್ದರೆ ಚರ್ಚೆ ಮಾಡೋಕ್ಕಾಗಲ್ಲ ಹಾಗೆ ನಳಂತ ಯೂನಿವರ್ಸಿಟಿದು ಜ್ಞಾಪಕ ಬರ್ತಾರೆ ಅವನು ಯಾವನೋ 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 ಒಬ್ಬ ಆ ಲೈಬ್ರರಿ ಎಲ್ಲ ಸುಟ್ಟಾಕ್ಬಿಟ್ನಲ್ಲ ಸುಟ್ಟಾಕ್ಬಿಟ್ಟಾಗ ಅವರು ಯಾರು ಪಾಪ ಜನಗಳು ಹೇಳ್ತಾರೆ ಅಯ್ಯೋ ತುಂಬ ಪುಸ್ತಕಗಳಿದೆ ಅದು ದೊಡ್ಡ ದೊಡ್ಡದು ಅಂತರಕ್ಕೆ ಕೊರಾನಲ್ಲಿರೋದೇ ಇದೆಯಾ ಹೇಳದೇ ಅದರಲ್ಲೆಲ್ಲ ಕೊರಾನ್ನಲ್ಲಿರೋ ತಾನೇ ಇರೋದು ಅನ್ನರ್ಥ ಆಮೇಲೆ ಹೌದು ಅಂತ ಒಬ್ರು ಹೇಳಿದ್ರು ಹಾಗಿದ್ರೆ ಅಗತ್ಯ ಇಲ್ಲ ಸುಡಬೇಕು ಅದನ್ನು ಇಲ್ಲ ಇಲ್ಲ ಕೊರಾನಲ್ಲಿರೋದಕ್ಕಿಂತ ಬೇರೆನೂ ಇದೆ ಅಂತರ್ತದೆ ಅಯ್ಯೋ ಹಾಗಿದ್ರೆ ಸುಡಬೇಕಾದೆ ಅನ್ನೋ ಹಾಗೆ ಪ್ರಸಿದ್ಧವಾದ್ರೂ ಕಷ್ಟವೇ ಅಪ್ರಸಿದ್ಧವಾದರೂ ಕಷ್ಟವೇ ಆದ್ದರಿಂದ ಅಲ್ಲಿ ಏನು ಹೇಳ್ತು ಅಂದರೆ ನೋಡಪ್ಪ ಸಾಮಾನ್ಯ ಜ್ಞಾನ ದೃಷ್ಟಿಯಿಂದ ಇದು ಪ್ರಸಿದ್ಧ ಯಾವುದು ಆತ್ಮನು ಆತ್ಮ ಅಂದ್ರೆ ಏನು ಇಲ್ಲಿರೋನೆ ಈ ಪ್ರತಿಗಾತ್ಮನು ಆತ್ಮನು ಅವನು ಪ್ರಸಿದ್ಧ ಸಾಮಾನ್ಯ ದೃಷ್ಟಿ ಏನೋ ಒಂದು ಒಂದು ನಾನು ನಂಗೆ ಗೊತ್ತು ಅಂತ ಆದರೆ ಅದರ ವಿಶೇಷ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅಪ್ರಸಿದ್ಧಿ ಗೊತ್ತಲ್ಲ ಆದ್ದರಿಂದ ಇದನ್ನು ಚರ್ಚೆ ಮಾಡಬಹುದು ಮಾಡಬೇಕು ಎರಡು ವಿಶೇಷ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಚರ್ಚೆ ಮಾಡಬೇಕು ಅಂತ ಆಗೋಯ್ತು ಅದಾಯ್ತಲ್ಲ ಯಾಕೆಂದ್ರೆ ವಿಶೇಷ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಗೆ ಅಂದರೆ ಪ್ರತಿಯೊಬ್ಬರಿಗೂ ಇರೋದರಿಂದ ಅದರ ಬಗ್ಗೆ ಒಬ್ರೊಬ್ಬರನ್ನ ಚರ್ಚೆ ಮಾಡ್ತಾರೆ ಒಂದೊಂದು ಥರ ಹೇಳ್ತಾರೆ ಒಬ್ರೊಬ್ರನ್ನು ಏನು ತದ್ವಿಶೇಷಂ ಪ್ರತಿಭಿ ಅದರಲ್ಲಿ ಭಿನ್ನಾಭಿಪ್ರಾಯಗಳಿದೆ ಅದ್ರ ಬಗ್ಗೆ ನೋಡಿ ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳಿದಾಗಲೇ ಅದು ಗೊತ್ತಿದೆ ಸಾಮಾನ್ಯವಾಗಿ ಅಂತ ಗೊತ್ತಾಗುತ್ತೆ ಒಂದು ಸಾಮಾನ್ಯ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ ಇದರ ಭಿನ್ನಾಭಿಪ್ರಾಯ ಬರೋದಿಲ್ಲ ಫಾಲ ಭಿನ್ನಾಭಿಪ್ರಾಯ ಯಾವಾಗ ಬರೋದು ಅವನು ಗೊತ್ತು ಅಂದ್ಕೊಂಡಿದ್ದಾನೆ ನಾನು ಗೊತ್ತು ಅಂದ್ಕೊಂಡಿದ್ದೀನಿ ಗೊತ್ತಾಗುತ್ತೆ ಆದರೆ ನಮ್ಮಿಬ್ಬರಿಗೂ ಒಪ್ಪಿಗೆ ಇಲ್ಲ ಅವಾಗ ತಾನೇ ಹೋಗೋದು ಅದು ಯಾವುದೋ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತೂ ಆದ್ದರಿಂದ ಪ್ರತ್ಯೇಕ ಆತ್ಮನೊಂದರೆ ಸುಷುಪ್ತ ಆತ್ಮನೇ ಆಗಿರಬೇಕು ಅಂತ ತೀರ್ಮಾನವಾಗೋಯ್ತು ಹೋಯಿತು ಈಗ ನೋಡಿ ಒಬ್ರು ಹೇಳ್ತಾರೆ ದೇಹ ಮಾತ್ರ ವಿಶೇಷ ಚೈತನ್ಯ ವಿಶಿಷ್ಟಮ್ಮ ಆತ್ಮ ಇದೆ ಪ್ರಗತಾಜನಹ ಲೋಕಾಯಿತು ಕಾಶ್ಚ ಪ್ರತಿಪನ್ನ ಅಂದರೆ ಈ ಚೈತನ್ಯದಿಂದ ಕೂಡ್ಕೊಂಡಿರ್ತಕ್ಕಂಥ ದೇಹ ಇದೆಯಲ್ಲ ಅದು ಆತ್ಮ ಹತ್ತಾ ಕೆಮಿಕಲ್ ರಿಯಾಕ್ಷನ್ ನಿಂತು ಹೋದರೆ ಚೈತನ್ಯ ನಿಂತು ಹೋಗುತ್ತೆ ಆವಾಗ ಸತ್ತೋದ ಅಂತಾರೆ ಹೋಯಿತು ಹೋಯ್ತು ಅಷ್ಟೇ ಹೋಯ್ತು ಇನ್ನಿಲ್ಲ ಇವಾಗ ಅಂತಾರೆ ಇಂದ್ರಿಯಾಣ್ಯ ಚೇತನಾಣಿ ಆತ್ಮ ಇತ್ಯ ಪರೇ ಇಂದ್ರಿಯಗಳೇ ಚೇತನಗಳು ಇನ್ನು ಮುಂದಕ್ಕೆ ಹೇಳ್ತಾರೆ ಮನೆಯತ್ಯನ್ಯೇ ಮನಸ್ಸೇ ಆತ್ಮನು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ವಿಜ್ಞಾನ ಮಾತ್ರ ಕ್ಷಡಿಕೇಯಿತ್ಮಿತ್ಯೇಕೆ ಶೂನ್ಯ ಮಿತ್ಯಪರೇ ಅವರು ಬೌದ್ಧಲ್ಲಿ ವಿಜ್ಞಾನವಾದಿಗಳು ಅಂತಿದ್ದಾರೆ ಅವರೇನು ಹೇಳ್ತಾರೆ ಅಂದರೆ ಆತ್ಮನೋ ಅಂದರೆ ಇನ್ನೇನೋ ಇದೆ ಅಂತಲ್ಲ ಬರೀ ವಿಜ್ಞಾನ ಮಾತ್ರ ವಿಜ್ಞಾನ ವಿಜ್ಞಾನ ತಿಳ್ಕೊಳ್ತಾ ಇದ್ದಾನಲ್ಲ ಇದು ಕ್ಷಣಿಕ ಅಂದ್ರೆ ಏನು ಹೇಳಿದಾಗಾಯಿತು ಇವನು ಬುದ್ಧಿನಲ್ಲಿ ಪಡ್ಕೊಳ್ತಕ್ಕಂಥ ವಿಶೇಷ ಜ್ಞಾನಗಳಿದೆಯಲ್ಲ ಇದು ಅದು ಇದು ಅದು ಅಂತ ಏನೋ ಒಂದು ಒಂದು ಆ ವಿಶೇಷ ಜ್ಞಾನಗಳೇ ಆತ್ಮ ಇದು ಕ್ಷಣಿಕ ಆದ್ದರಿಂದ ಇವನು ಸ್ವರೂಪ ಅಂತ ಒಂದು ಇಲ್ವೇ ಇಲ್ಲ ಇದೆ ಸುಮ್ಮನೆ ಹೀಗೆ ಹೀಗಂತ ಇದೆಯಲ್ಲ ಅಷ್ಟೇ ಅಂತ ಗೊತ್ತಾಯ್ತಾ ಕ್ಷಣಿಕ ಮಿತ್ ಹೇಗೆ ಶೂನ್ಯ ಮಿತ್ಯಪರೆ ಅಯ್ಯೋ ಅವನು ಇಲ್ವೇ ಇಲ್ಲ ಗೊತ್ತಾಯ್ತಾ ಇಲ್ಲಿ ಓ ಶೂನ್ಯ ಮಿತ್ತಪರೇ ಅನ್ನೋದು ಸಿದ್ಧಾಂತ ಅಂತ ಕೆಲವರು ಇನ್ನು ಕೆಲವರು ವಿಜ್ಞಾನ ಮಾತ್ರ ಅಂತ ಇನ್ನು ಕೆಲವರು ಹೀಗೆ ಭಿನ್ನಾಭಿಪ್ರಾಯಗಳಿದೆ ಬೌದ್ಧಮತದಲ್ಲಿ ಗೊತ್ತಾಯ್ತಾ ಆದರೆ ಸೂತ್ರಕಾರರು ಬಾದರಾಯಿ ಸೂತ್ರಕಾರರು ಪ್ರತಿಯೊಂದು ಹೊಡೆದಾಕ್ಬಿಟ್ಟಿದ್ದಾರೆ ಶೂನ್ಯಕ್ಕೆ ಇದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಗೊತ್ತಾಯ್ತಲ್ವಾ ಆದ್ದರಿಂದ ಇಲ್ಲಿ ಇದು ಸರಿ ಇಲ್ಲ ನೋಡಿ ಇನ್ನು ಕೆಲವ್ರು ಹೇಳ್ತಾರೆ ಹೇಳಿ ಅಸ್ಥಿ ದೇಹಾದಿ ವ್ಯತಿರಿಕ್ತ ಸಂಸಾರಿ ಕರ್ತಾ ಭೋಕ್ತ ಇತ್ಯಪರೇ ಈ ದೇಹಕ್ಕಿಂತ ಬೇರಿಯಾಗಿರ್ತಕ್ಕಂತಹ ಅವನು ಒಬ್ಬ ಸಂಸಾರಿ ಇದ್ದಾನೆ ಅವನು ಕರ್ತಾ ಭೋಕ್ತ ಅಂತ ಇನ್ನು ಕೆಲವರು ಹೇಳ್ತಾರೆ ಗೊತ್ತಾಯ್ತಾ ಮೀಮಾಂಸಕರು ಹೇಳ್ತಾರೆ ಅವನು ಕರ್ತಾ ಭೋಗ ಯಾರಾದರೂ ಕಾಮನ್ ಸೆನ್ಸ್ ಇದ್ದವ್ರು ಎಲ್ಲರೂ ಹೇಳ್ತಾರೆ ಹೀಗೆ ಯಾರಿಗೆ ಪರಲೋಕ ಪ್ರಾಪ್ತಿಯಲ್ಲಿ ಅಥವಾ ಪುನರ್ಜನ್ಮದ ನಂಬಿಕೆ ಇದೆಯೋ ಅವರೆಲ್ಲರೂ ಇದನ್ನು ಒಪ್ಕೊಳ್ಬೇಕು ಅಧ್ಯಾಸ ಅನ್ನೋದನ್ನು ಒಪ್ಕೊಳ್ಳಬೇಕು ಯಾಕೆ ದೇಹಕ್ಕಿಂತ ಬೇರಿಯಾಗಿರೋನು ಬೈರಬೇಕು ತಾನೇ ಪರಲೋಕಕ್ಕೆ ಹೋಗಬೇಕಾಗಿದ್ದರೆ ಈ ದೇಹ ಇಲ್ಲಿದ್ದೇ ಇರುತ್ತೆ ಆದ್ದರಿಂದ ಎಲ್ಲರೂ ಒಪ್ತಾರೆ ಇದನ್ನು ಪುನರ್ಜನ್ಮ ಒಪ್ತಕ್ಕಂಥ ಇವರು ಒಪ್ತಾರೆ ಬೌದ್ಧರು ಒಪ್ತಾರೆ ಇಲ್ಲಿ ಅವ್ರೇನು ಹೇಳ್ದಂದ್ರೆ ಅವನು ಓ ಸಂಸಾರಿ ಕರ್ತಾ ಭೋಗ್ತಾ ದೇಹಕ್ಕಿಂತ ಬೇರೆ ಇದ್ದಾನೆ ಅವನು ಹೋಗೋದು ಬರೋದು ಅಂತಾರೆ ಭೋಕ್ತೈವ ಕೇವಲ ನ ಕರ್ತಾ ಇತ್ತೇಕೇಳಿ ಇದು ಸಾಂಖ್ಯರದು ಬಂದರೆ ಕೇವಲ ಭೋಗ್ತಾ ಅವನು ಕರ್ತ ಅಲ್ಲ ಅಂತಾರೆ ಅದು ಸ್ವಲ್ಪ ವಿಚಿತ್ರವಾಗಿದೆ ಅಂತ ಇಟ್ಕೊಳ್ಳಿ ಯಾಕಂದರೆ ಕರ್ತ ಅಂತ ಹೇಳಿದ್ರೆ ಭೋಗ್ತಾ ಅನ್ನೋದು ಬಂದೇ ಬರುತ್ತೆ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಏನೇ ಪಾಪ ಆತ ಬ್ರಹ್ಮನ್ನ ಬಿಟ್ಟು ಚರ್ಚೆ ಮಾಡಬೇಕು ಅದಕ್ಕೋಸ್ಕರ ಏನೇನೋ ಸರ್ಕಸ್ ಮಾಡಿ ಹೇಳ್ತಾರೆ ಆದರೂ ಅವರು ತರ್ಕ ಮಾಡೋದ್ರಲ್ಲಿ ನಿಸೀಮರು ಬಹಳ ಬಹಳ ಚೆನ್ನಾಗಿ ತರ್ಕ ಮಾಡ್ತಾರೆ ಅವ್ರನ್ನ ಎದುರಿಸೋದು ಬಹಳ ಕಷ್ಟ ಆದ್ದರಿಂದ ಶಾಸ್ತ್ರದಲ್ಲಿ ಅವರ ಅವ್ರನ್ನ ಅವ್ರನ್ನ ಪರಾಜಯಗೊಳಿಸೋದಕ್ಕೆ ಪ್ರಧಾನ ಮಲ್ಲ ಬರಹಣ ನ್ಯಾಯ ಅಂತಾರೆ ಏನು ಪ್ರಧಾನ ಮಲ್ಲನ ಬರಹಣೆ ನ್ಯಾಯ ಅಂದರೆ ತುಂಬ ಜಟ್ಟಿಗಳು ಬಂದಿದ್ದಾರೆ ಇದರಲ್ಲಿ ಯಾವನು ಅತ್ಯುತ್ತಮ ಜಟ್ಟಿ ಅಂತ ಕಂಡುಹಿಡಬೇಕು ಏನಾಗುತ್ತೆ ಟೂರ್ನಮೆಂಟ್ ಆಗುತ್ತೆ ಅಲ್ಲಿಬ್ಬರು ಇಲ್ಲಿಬ್ಬರು 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 ಆಗುತ್ತೆ ಆ ಗೆದ್ದಿರೋರೆಲ್ಲ ಸೇರ್ಕೊಂಡು ಮಾರಿನಲ್ಲಿ ಸಹ ಇಲ್ಲಿ ಇಬ್ಬರು ಇರ್ತಾರೆ ಕೊನೆಯಲ್ಲಿ ಎರಡು ಪೇರ್ ಬರುತ್ತಲ್ಲ ಒಂದು ಪೇರ್ ಬರುತ್ತೆ ಅದರಲ್ಲಿ ಯಾರು ಗೆದ್ದಿರೋ ಒಂದು ಪ್ರಧಾನ ಮಲ್ಲ ಮತ್ತು ಇವಾಗಿ ಪ್ರಧಾನ ಮಲ್ಲನ ಯಾರಾದರೂ ಗೆದ್ದುಬಿಟ್ರೆ ಅವನು ಬಾಕಿ ಎಲ್ಲರೂ ಗೆದ್ದು ಹಾಕ್ತಾನೆ ಗೊತ್ತಾಯ್ತಲ್ಲ ಹಾಗೇ ಇಲ್ಲಿ ಪ್ರಧಾನ ಮಲ್ಲ ನಿಬರ್ಹಣ ನ್ಯಾಯ ಅಂತ ಹೇಳ್ತಾರೆ ಸಾಂಖ್ಯರು ಪ್ರಧಾನ ಮಲ್ಲ ತುಂಬ ಗಟ್ಟಿಗ ಚರ್ಚೆ ಮಾಡೋದ್ರಲ್ಲಿ ಆದ್ದರಿಂದ ಅವನು ಇಲ್ಲಿ ಹೊಡಿತಾ ಇದೆ ಅವನು ಕರ್ತಾನೂ ಅಲ್ಲ ಕೇವಲ ಭೋಗ್ತಾ ಅಂತ ಅವ್ರು ಹೇಳ್ತಾರೆ ಗೊತ್ತಾಯ್ತಾ ಭೋಗ್ತಾ ಅಂತಲೂ ಹೇಳ್ತಾರೆ ಅದ್ವೈತಕ್ಕೆ ಬಹಳ ಸಮೀಪ ಆಗಿದ್ದಕೊಂಡು ಅವರು ಅಸಂಗನು ಅಂತಲೂ ಹೇಳ್ತಾರೆ ಪರಸ್ಪರ ವಿರುದ್ಧವಾಗಿರೋ ಮಾತುಗಳು ಬೇಕಾದಷ್ಟಿದೆ ಅಲ್ಲಿ ಇರಲಿ ಭೋಗ್ತೇವಿಕೆಯನ್ನು ಕರ್ತಾ ಐತಿ ಅಚ್ಚ ಹೇಳಿ ಅಸ್ತಿ ತದ್ ವ್ಯತಿರಿಕ್ತ ಈಶ್ವರ ಸರ್ವಜ್ಞ ಸರ್ವಶಕ್ತ ಇಚಿತ್ ಇನ್ನು ಕೆಲವರು ಇದಕ್ಕಿಂತ ವ್ಯತಿರಿಕ್ತವಾಗಿ ಈಶ್ವರನೊಬ್ಬ ಇದ್ದಾನೆ ಅಂತಲೂ ಹೇಳ್ತಾರೆ ಅಂದರೆ ಯಾರು ಹೇಳಿದ್ರು ದ್ವೈತಿಗಳು ಹೇಳ್ತಾರೆ ದ್ವೈತಗಳು ಹೇಳ್ತಾರೆ ಇವನು ಬೇರೆ ಇವನಿದಾನೆ ಅವನು ಇವನು ಇವನು ಬೇರೆ ಅವನು ಸರ್ವಜ್ಞ ಸರ್ವಶಕ್ತ ಇವನು ಕಿಂಚಿಜ್ಞ ಕಿಂಚಿ ಶಕ್ತ ಅಂತ ಹೇಳ್ತಾರೆ ಭಗವದ್ಗೀತನಲ್ಲಿ ಶ್ಲೋಕ ಇದೆ ಗೊತ್ತಿದೆ ಅನೇಕ ಸಲ ಹೇಳಿದೆ ಚಾಪಿ ಮಾಂ ವಿದ್ಯು ಸರ್ವಕ್ಷೇತ್ರ ಭಾರತ ಅಂತ ಇದೆ ಅದಕ್ಕೆ ಸಾಧಾರಣ ಸಂಶಯ ಬಂದೇ ಬರುತ್ತೆ ಏನು ಸಂಶಯ ಬರುತ್ತೆ ಅಂದರೆ ನೋಡಿ ಕ್ಷೇತ್ರಜ್ಞನ ನಾನೇ ಅಂತ ತಿಳ್ಕೊ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಭಗವಂತನೇ ಹೇಳ್ತಾ ಇದ್ದಾನೆ ಅಲ್ಲಿ ಏನಾಯಿತು ಯಾವ ಥರ ಅರ್ಥ ಮಾಡ್ಕೋಬೇಕು ಅಂತ ಚರ್ಚೆ ನಾನು ಸಂಸಾರೀನು ನನಗೆ ಗೊತ್ತು ಇವಾಗ ಭಗವಂತ ಹೇಳ್ತಾ ಇದ್ದಾನೆ ನೀನು ನಾನೇ ಅಂತ ಇದ್ದಾನೆ ಆದ್ದರಿಂದ ಭಗವಂತನು ಸಂಸಾರಿ ಅಂತಾಯಿತು ಗೊತ್ತಾಯ್ತ ಇದೊಂದು ಕಲ್ಪನೆ ಮಾಡ್ಬೋದಲ್ಲ ಇನ್ನೊಂದು ಅಂದರೆ ಇದು ಸಾಧ್ಯವಿಲ್ಲ ಅಂತ ಆಗುತ್ತೆ ಯಾಕೆಂದರೆ ಭಗವಂತ ಸಂಸಾರಿ ಅಲ್ಲ ಅಂತ ಮುಂಚೆ ಹೇಳಿದ್ದಾನೆ ಗೊತ್ತಾಯ್ತಾ ಇನ್ನು ಮುಂದೆ ಇನ್ನೊಂದು ಏನು ಅಂದರೆ ಓ ನಾನು ಸಂಸಾರಿ ಅಲ್ಲ ಭಗವಂತನಂತೆ ನಾನು ಅಸಂಸಾರಿಯೇ ಅಂತ ತಿಳ್ಕೊಳ್ಬೇಕು ಅರ್ಥ ಇನ್ನೊಂದು ಇನ್ನೊಂದರ್ಥ ಹೇಳಿದ ಕೂಡಲೇ ಶಂಕರ್ ಹೇಳ್ತಾರೆ ಇದೇ ಸರಿ ಅಂತಾರೆ ಆಗ ಆಕ್ಷೇಪ ಶುರುವಾಗತ್ತೆ ಏನು ಆಕ್ಷೇಪ ಶುರುವಾಗುತ್ತೆ ಅಂದರೆ ನೋಡ್ರಿ ನಾನು ಕಿಂಚಿ ಜ್ಞಾ ಚಕ್ತ ಅಂತ ಸ್ಪಷ್ಟವಾಗಿದೆ ನಾನು ದುಃಖಿ ಅಂತ ಗೊತ್ತು ಹೀಗಿರುವಾಗ ಅವನು ಯಾವಾಗಲೂ ಆನಂದ ಸ್ವರೂಪನಾಗಿರ್ತಕ್ಕಂಥ ಅವನ್ನ ನಾನು ಅವನು ಒಂದು ರೀ ಅರ್ಥ ಏನು ಸ್ವಲ್ಪನೂ ಚೆನ್ನಾಗಿಲ್ವಲ್ಲ ನೀವು ಆಡೋ ಮಾತು ಅಂತಾರೆ ಗೊತ್ತಾಯ್ತಾ ನೋಡಿ ಈ ಮಾತು ನಿಜವಾಗ್ಲೂ ಕೇಳಿದುಕೊಳ್ಳೆ ಸಹಜವಾಗಿದೆಯೋಲ್ಲೋ ಸರಿಯಾಗಿ ಕಾಣಿಸುತ್ತಿದ್ದು ಯಾಕೆ ಸರಿಯಾಗಿ ಕಾಣಿಸುತ್ತೆ ನೋಡಿ ಅವನು ಕ್ಷೇತ್ರಜ್ಞಾಂದ್ರೆ ಏನು ತಿಳ್ಕೊಂಡಿದ್ದಾನೆ ಈ ಜೀವನು ಅಷ್ಟೇ ಅವ್ನು ತಿಳ್ಕೊಂಡಿರೋದು ಈ ಜೀವನದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾನಲ್ಲಪ್ಪ ಹೇಗೆ ಮಾಡ್ತಾ ಇದ್ದಾನವನು ಅವನು ಹೇಳ್ತಾ ಇದ್ದಾನೆ ಏನೋ ಇಷ್ಟು ಇಷ್ಟು ತಿಳ್ಕೊಳ್ತಾನೆ ಇಷ್ಟು ಇಷ್ಟು ಮಾಡ್ತಾನೆ ಇಷ್ಟ ತಾನ ನಮ್ಗೆ ಕೇಳಾಗೋದು ಇವನು ತೊಗೊಂಡು ಪರಮಾತ್ಮದಿಂದ್ರಿ ಅಂತ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದೆಯಲ್ಲ ಇದು ಅಂತ ಬರುತ್ತೆ ಈ ಪ್ರಶ್ನೆ ಬಂದಾಗ ಅವನು ಏನಲ್ಲಿ ತಿಳ್ಕೊಳ್ದೇ ಇರೋದು ಅಂದರೆ ಕ್ಷೇತ್ರಜ್ಞಾಂದ್ರ ಯಾರು ಅನ್ನೋದೇ ತಿಳ್ಕೊಂಡಿಲ್ಲ ಅಂತಾಯ್ತು ಗೊತ್ತಾಗ್ತಾ ಇದೆ ನಿಮಗೆ ಕ್ಷೇತ್ರಜ್ಞಂಚಾಪಿ ವಿದ್ಯೆ ಅನ್ನುವಾಗ ಕ್ಷೇತ್ರಜ್ಞ ಅಂದರೆ ಯಾರು ಅಂತ ತಿಳ್ಕೊಂಡಿಲ್ಲ ನಿಜವಾಗಲೂ ಕ್ಷೇತ್ರಜ್ಞ ಅಂದರೆ ಈ ಸುಷುಪ್ತಾತ್ಮನೇ ಅನ್ನೋ ಜ್ಞಾಪಕ ಇಟ್ಕೊಂಡ್ರೆ ಸಂಶಯ ಬರಲ್ಲ ಸುಷುಪ್ತಾತ್ಮ ಹೇಗೆ ಕ್ಷೇತ್ರಜ್ಞ ಅಂದರೆ ಕ್ಷೇತ್ರಜ್ಞ ಕ್ಷೇತ್ರವನ್ನು ತಿಳ್ಕೊಳ್ಳೋ ಕ್ಷೇತ್ರವನ್ನು ತಿಳ್ಕೊಳ್ಳೋ ಕ್ಷೇತ್ರದ ಬೇರೆ ಇರಬೇಕು ಇಲ್ಲ ಹೌತಾನೇಪ್ಪಾ ಇಲ್ಲಿ ಹೋದರೆ ಜ್ಞಾನಕ್ರಿಯೆ ಸಾಧ್ಯವೇ ಇಲ್ಲ ಆದ್ದರಿಂದ ಜ್ಞಾನ ಕ್ರಿಯೆ ಬಂದ್ರೆ ನೀವನೇ ಆಗಿರಬೇಕು ಬೇರೆನೇ ಇದಾನು ಹಾಗಾದ್ರೆ ಅವಾಗ ಜ್ಞಾನಕ್ರಿಯೆ ಇಲ್ವಲ್ಲ ಅರೇ ಜ್ಞಾನಕ್ರಿಯೆ ಆಗೋದೇ ಸಂಬಂಧ ಬಂದರೆ ಸಂಬಂಧ ಬಂದ ಜ್ಞಾನಕ್ರಿಯೆ ಆಗುತ್ತೆ ಆದ್ದರಿಂದ ಜ್ಞಾನಕ್ರಿಯೆ ಆಯಿತು ನಾನು ಮಾಡಿದೆ ಅಂತ ಹೇಳ್ತಾನೆ ಅವನು ಅದರಿಂದ ಜ್ಞಾನಕ್ರಿಯೆ ಮಾಡೋ ಆದರೂ ಕೂಡ ಹೇಗೆ ಮಾಡಬೇಕು ಉಪಾಧಿಗಳನ್ನು ಇಟ್ಕೊಂಡು ಮಾಡಬೇಕು ಅದ್ರ ಉಪಾಧಿ ಇಂಥ ಬೇರೆ ಇರೋದರಿಂದ ಜ್ಞಾನಕ್ರಿಯೆ ಮಾಡೋದಕ್ಕಾಗೋದಿಲ್ಲ ಜ್ಞಾನಕ್ರಿಯೆ ಇದ್ದರೂ ಜ್ಞಾತೃತ್ವ ಇದೆ ಆದ್ದರಿಂದ ಕ್ಷೇತ್ರಜ್ಞರು ಹಾ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಹೃದಯದಲ್ಲೇ ಇದ್ದಾನೆ ಅಲ್ಲಿ ಇಬ್ಬರು ಜಾಗ ಇದೆ ಆದ್ದರಿಂದ ಇಲ್ಲಿ ಕ್ಷೇತ್ರಜ್ಞನ್ ಅನ್ನೋ ಅದಕ್ಕೋಸ್ಕರನೇ ಇವಾಗ ಅವನ ಜ್ಞಾತರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸುಷುಪ್ತೋಪಿ ಅಂತ ಹೇಳಿದ್ದಾರೆ ಗೊತ್ತಾಯ್ತಾ ಅಲ್ಲಿ ಜ್ಞಾತೃತ್ವ ಇದೆ ಅಂತ ಹೇಗೆ ಹೇಳೋದು ಪರಮಾತ್ಮ ಅಂತ ಹೇಳಿದರೆ ಅರೇ ಪರಮಾತ್ಮ ಅಂತ ಹೇಳಿದೆ ಪರಮಾತ್ಮನೇ ಆದರೆ ಇವಾಗ ನಿಂಗೆ ತಿಳಿಸ್ಬೇಕಲ್ಲಪ್ಪ ನಿಂಗೆ ನೀನು ಪರಮಾತ್ಮನು ಅಂತ ತಿಳ್ಕೊಳ್ಳದೇ ಇರೋವರೆಗೆ ನಾನು ನಿನ್ನನ್ನು ಜ್ಞಾತರು ಅಂತ ಕರಿತೀನಿ ಇವಾಗಲ್ಲ ಅಧ್ಯಯನಪ್ಪ ಅಂದರೆ ಶಾಸ್ತ್ರ ಮಾಡೋ ಕೆಲಸ ಅದು ಹದಿಮೂರನೇ ಅಧ್ಯಾಯದಲ್ಲಿ ತುಂಬ ಸ್ಪಷ್ಟವಾಗಿದೆ ಅದು ಅಲ್ಲಿ ತನಕ ನೀನು ಜ್ಞಾತರು ಅಂತ ಕರಿತೀನಿ ಕ್ಷೇತ್ರನ ಹಾಕಿದರೆ ಜ್ಞಾತೃತ್ವ ಧರ್ಮ ಹೋಯ್ತಲ್ಲ ಅವ್ನಿಗೆ ಅಂತ ಪ್ರಶ್ನೆ ಕೇಳಿದೆ ಅಲ್ಲಪ್ಪ ಒಂದು ಧರ್ಮ ಅಲ್ಲ ನೀವಾಗ ನೀನು ತಿಳ್ಕೊಳ್ಳವರು ನಿನ್ನ ಜ್ಞಾತರು ಅಂತ ಹೇಳ್ತಾ ಇದ್ದೀನಿ ನೀನು ತಿಳ್ಕೊಳ ನಿ ಜ್ಞಾತರು ಅಲ್ಲ ಅಂತಾರೆ ಅದಾಯ್ತಾ ಇದೆಲ್ಲ ಹೇಳ್ಬಿಟ್ಟು ಕೊನೆಂದು ಒಂದು ಪಾತ್ರ ಹೇಳೋದು ಭಾಷೆಕಾರ ಹೇಳ್ತಾರೆ ಏನಂದರೆ ಇನ್ನು ಕೆಲವರು ಹೇಳ್ತಾರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಧೀಯತೆ ಏ ತದ್ಯೋ ವ್ಯತ್ಯದ ಪ್ರಾಹು ಕ್ಷೇತ್ರಜ್ಞಿತ ಅವನ ಜೀವನೇ ಕ್ಷೇತ್ರಜ್ಞನೇ ಕ್ಷೇತ್ರ ಕ್ಷೇತ್ರಜ್ಞ ಆಗಿದ್ದಾನೆ ಅವ್ನ ಜೀವನ ಬೇಡ ಇವನು ಕ್ಷೇತ್ರಗಿನೂ ತಿಳ್ಕೊಳ್ತಾ ಇದ್ದಾನೆ ಒಂದೊಂದು ಶರೀರದಲ್ಲೂ ಈಗ ಕ್ಷೇತ್ರಜ್ಞಂ ಚಾಪೆ ವಿದ್ಯೆ ಅಂತ ಹೇಳಿದ್ರೆ ಆ ಕ್ಷೇತ್ರಗೂ ನೀನು ಅಂತ ತಿಳ್ಕೊಬೇಡ ನಾನು ಈಶ್ವರನು ಅಂತಾನೆ ಹಾ ಅಲ್ಲಿ ಸಮಾನಾಧಿಕರಣ್ಯ ಇದೆ ಸಮಾನಾಧಿಕರಣ್ಯ ಒಂದೇ ವಿಭಕ್ತಿನಲ್ಲಿದೆ ಅವನ ಹೇಳ್ತಾನೆ ಅಂದರೆ ಹೇಳ ಸರಿ ಆ ಮಾತು ಸರಿಯಾಗಿದೆ ಏನು ಗೊತ್ತೇನೋ ಒಂದೊಂದು ಶರೀರದಲ್ಲೂ ಒಬ್ಬೊಬ್ಬಬ್ಬ ಕ್ಷೇತ್ರಜ್ಞ ಇದ್ದಾನೆ ಆ ಕ್ಷೇತ್ರಜ್ಞ ಯಾರು ಈಶ್ವರನು ನಾನು ನೀನು ಬೇರೆ ನೀನು ಕ್ಷೇತ್ರಜ್ಞ ಅಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಇವಾಗ ನೀನು ಕ್ಷೇತ್ರಜ್ಞನಲ್ಲ ನಾನು ಕ್ಷೇತ್ರಜ್ಞನಲ್ಲ ಕ್ಷೇತ್ರಜ್ಞ ಈಶ್ವರನು ಅನ್ನೋದು ಅದನ್ನು ಹೇಳ್ಬಿಟ್ಟು ಶಂಕರುತ್ಪಾದರು ಹೇಳ್ತಾರೆ ಇದು ಕೇಶಾಂಚಿ ತನ್ಯೇಶ್ ಪಾಂಡಿತ್ಯಮಪ್ಯಸ್ತು ಅಸ್ತು ಇನ್ನು ಕೆಲವರು ಪಾಂಡಿತ್ಯ ಆಗಲಿ ಅಂತ ಹೇಳ್ತಾರೆ ಏನಂದರೆ ಅವ್ರು ಹೇಳ್ತಾರೆ ಹೌದು ನಾನು ನಾನೇ ಸಂಸಾರಿ ಕರ್ತಾ ಭೋಗ್ತಾ ಆದರೆ ಕ್ಷೇತ್ರಜ್ಞನು ಈಶ್ವರನು ಅವನು ಅವನು ಬೇರೆ ಅಂತ ಯಾರು ಹೇಳ್ತಾರೋ ಇವನು ಪಂಡಿತ ಆಪಸದ ಅಂದರೆ ಅವನು ಪಂಡಿತ ಸುಮ್ಮನೆ ಅವನು ಅವನೇನೂ ಇಲ್ಲ ಅವನು ಸರ್ವಶಾಸ್ತ್ರವಿಧಪಿ ಮೂರ್ಖವೇ ಉಪೇಕ್ಷಣೀಯ ಅಂತ ಹೇಳಿದಾರೆ ಅವನು ಎಲ್ಲ ಶಾಸ್ತ್ರಗಳು ಮಾತಾಡ್ತಾ ಇದ್ರು ಒಂದು ದೊಡ್ಡ ಮೂರ್ಖ ಅಂತ ಒಡ್ಕೊಂಡು ಬಿಡಬೇಕು ಅಂತಾರೆ ಅಂತ ಚರ್ಚೆ ಮಾಡೋಕ್ಕೂ ಹೋಗಿಲ್ಲ ಯಾವುದಕ್ಕೆ ಚರ್ಚೆ ಮಾಡಿಲ್ಲ ನೋಡಿ ಅಯ್ಯೋ ಉದ್ದಕ್ಕೂ ಕೂನು ತತ್ವಮ ಶಿಷ್ವೇತಿಕೇತು ಅಂತಿದೆ ಅಹಂ ಬ್ರಹ್ಮಾಸ್ಮಿ ಅಂತಿದೆ ಅಹಂ ಅದ್ರ ಓಂ ಸೂರ್ಯಅ ಅಂತ ಸರ್ವಾತ್ಮಾವ ಹೇಳ್ತಾ ಇದ್ದಾನೆ ತದಾತ್ಮಾನವಯವಾದ ಅಹಂ ಬ್ರಹ್ಮಾಸ್ಮೀತಿ ಅಂತ ಇದೆ ಶ್ರುತಿ ವಾಕ್ಯಗಳು ಸುಮ್ಮನೆ ಡಿಂಡಿಮ ಬಾರಿಸ್ತಾ ಇದೆಯಲ್ಲ ನೀನು ನೀನು ಪರಮಾತ್ಮನೆ ಅಂತ ನೀನು ಅದಕ್ಕೆ ವಿರುದ್ಧವಾಗಿ ನೀನು ಗೀತೆಲ್ಲ ಅರ್ಥ ಮಾಡೋಕೆ ಹೋದರೆ ನೀನು ಮೂರ್ಖನೇ ನೀನು ಯಾವ ಸ್ಥರ ತಿಳ್ಕೊಂಡಿದ್ದೀನೇನು ಬಂತು ಅಂತ ಬೈದುಬಿಟ್ಟಿದ್ದಾರೆ ಗೊತ್ತಾಯ್ತಾ ಆದ್ದರಿಂದ ಇಲ್ಲಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕ್ಷೇತ್ರನಲ್ಲ ಕ್ಷೇತ್ರನ ಈಶ್ವರನೇ ನಾನು ಬೇರೆ ಅಂತ ಹೇಳೋದು ತಪ್ಪು ಏನು ತೊಗೊಂಡಾಯ್ತು ಅಲ್ಲಿ ಮುಂಚೇನ ವಾಕ್ಯದಲ್ಲಿ ಕ್ಷೇತ್ರಜ್ಞ ಅಂತ ಹೇಳಿದಾಗ ನಾನು ಕ್ಷೇತ್ರಜ್ಞನು ಜ್ಞಾತ ಈಗ ಸಾಮಾನ್ಯ ಜ್ಞಾನ ಅದು ಮೇಲೆ ವಿಶೇಷ ಜ್ಞಾನ ಅಂದರೆ ದ ಕ್ಷೇತ್ರಜ್ಞನ್ ಚಾಪ ಮಾಂವಿಧಿ ಅಂತಾರೆ ಅದು ನಾನು ಅಂತ ತಿಳ್ಕೋ ಅವಾಗ ದೊಡ್ಡ ಚರ್ಚೆ ಬರುತ್ತೆ ಬಹಳ ದೊಡ್ಡ ಚರ್ಚೆ ಗೊತ್ತಲ್ಲ ಏನು ದೊಡ್ಡ ಚರ್ಚೆ ಅಂದರೆ ನೋಡಪ್ಪ ನಿಜವಾಗಲೂ ಕ್ಷೇತ್ರ ಅಂದ್ರೆ ಯಾರು ಅಂತ ನೋಡು ಅಂತಾರೆ ಇವಾಗ ನೀನು ನಿನ್ನ ಸಾಮಾನ್ಯ ಜ್ಞಾನ ಇಟ್ಕೊಂಡೇನು ತಿಳ್ಕೊಂಡಿದ್ಯಾ ಜ್ಞಾತ ಅಂತ ತಿಳ್ಕೊಂಡಿದೀಯಾ ನೀನು ಶರೀರಕ್ಕಿಂತ ಬೇರೆ ಅಂತ ತಿಳ್ಕೊಂಡಿದೀಯಾ ಗೊತ್ತು ನಿಮಗೆ ನೀನು ಜ್ಞಾತ ನೀನು ಬೇರೆ ಎಲ್ಲದಿದ್ದರೆ ಜ್ಞಾನ ಕ್ರಿಯೆ ಆಗೋದೇ ಇಲ್ಲ ಆದರೆ ಇವಾಗ ನೀನೇನು ಹೇಳ್ತಾ ಇದೀಯ ನಾನು ಸಂಸಾರಿ ಅಂತ ಇದೀಯಾ ಏನಯ್ಯ ನೀನೇ ಹೇಳ್ತಾ ಇದ್ದೀಯ ನಾನು ಶರೀರಕ್ಕಿಂತ ಬೇರೆ ಸೂಕ್ಷ್ಮ ಶರೀರಕ್ಕಿಂತ ಎಲ್ಲದಕ್ಕಿಂತ ಬೇರೆ ಅಂತ ನೀನು ಸಂಸಾರಿ ಹಂಗೆಯಾ ಹೇಳಿದೆ ನಂಗೆ ಕಾಣಿಸ್ತಾ ಇದ್ದಾರ ಸಂಸಾರ ನಾನು ದುಃಖಿ ಆಗಿರೋದು ನಂಗೆ ಗೊತ್ತಲ್ಲ ಅಂತಾನೆ ಏನಪ್ಪ ದುಃಖಿ ಆಗಿರೋದು ನನಗೆ ಗೊತ್ತು ಅಂತ ಹೇಳಿದ್ರೆ ಅಲ್ಲಿಗೆ ದುಃಖಕ್ಕಿಂತ ನೀ ಬೇರೆ ಆಗಲಿಲ್ವನಯ್ಯ ನಿಮ್ಗೆ ಅರ್ಥ ಆಗ್ಲಿಲ್ವಾ ನಡಿ ವಾಕ್ಯ ನಾನು ದುಃಖ ಕಾಣಿಸ್ತಾ ಇದೆ ಅಂತಂದರೆ ಆ ದುಃಖಕ್ಕಿಂತ ನೀನು ಬೇರೆ ಅದು ಇಲ್ಲವಾ ರೀ ಅವ್ನು ಕೊನೆಗೆ ಹೇಳ್ಬಿಡ್ತಾನೆ ಸೋತ್ಬಿಟ್ಟು ಕೊನೆ ಹೇಳ್ತಾನೆ ನೋಡಿರಿ ಕೊನೆ ಪಕ್ಷ ನನಗೆ ಗೊತ್ತಿಲ್ಲ ಅನ್ನೋದಂತೂ ಗೊತ್ತಿದ್ದೇಳ್ರೀ ನನಗೆ ಆದ್ದರಿಂದ ಆ ಅವಿದ್ಯ ನನಗೆ ರೀ ಅಂತಾನೆ ಏನೇ ಅವಿದ್ಯ ನನಗೆ ಅಂತ ಅವಿದ್ಯೆ ನೋಡ್ತಾ ಇದ್ದೀನಿ ನೀನೇ ಹೇಳ್ತಾ ಇದೀಯಾ ಅವಿದ್ಯ ನನಗಿದೆ ಅಂತ ನಾನು ನೋಡ್ತಾ ಇದ್ದೀನಿ ನಿಂತೀಯಾ ನೀನು ನೋಡ್ತಾ ಇದ್ದ ಮೇಲೆ ಹಾಗೆ ಇರ್ತೇನೆ ನಿನ್ನಲ್ಲಿ ಪ್ರಚಂಡವಾಗಿರ್ತಕ್ಕಂಥ ಅದು ಬ ಪರಮಾದ್ಭುತವಾಗಿದೆ ಆ ಚರ್ಚೆ ಅದೇ ಥರ ಅದು ಇಲ್ಲಿ ತರೋದು ಬೇಡ ಇಷ್ಟೇ ತಿಳ್ಕೊಳ್ಳಿ ಅಲ್ಲಿ ಏನಪ್ಪ ಅಂದರೆ ಅವಿದ್ಯೆ ಇದೆ ಅಂತ ಹೇಳಿದಾಗ ಕೂಡ ಅವಿದ್ಯೆಗೂ ಇವನು ಸಾಕ್ಷಿ ಆಗಿದ್ದಾನೆ ರೀ ಆದ್ದರಿಂದ ಅವಿದ್ಯ ಒಂದಲ್ಲ ಇಷ್ಟು ಹೇಳ್ತಾರೋ ನೋಡಿ ಹೇಗೆ ಅಂತ ಪರಸ್ಪರ ವಿರುದ್ಧ ಕಾಣಿಸುತ್ತೆ ಮುಂಚೆ ಏನೇ ಆ ಮುಂಚೆ ನೀನೇ ಜ್ಞಾತ ಅಂತ ಒಪ್ಕೊಂಡ್ಬಿಟ್ಟು ಇವಾಗ ನೀನು ಜ್ಞಾತಾನು ಅಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ ಅಂದರೆ ನೋಡಪ್ಪ ನೀನು ಜ್ಞಾತ ಅಂತ ಅಧ್ಯಾರೋಪ ಮಾಡಿ ಹೇಳಿದೆ ನೀನು ನಿಜವಾಗ್ಲೂ ಜ್ಞಾತ ಅಲ್ಲ ನೀನು ತಪ್ಪು ತಿಳ್ಕೊಂಡಿದ್ದೆ ಅದನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಹೌದು ಕತ್ತಲು ಇದು ಅಂತ ತಿಳ್ಕೊಡ್ತಾರೆ ನೋಡಿ ಅದಕ್ಕೋಸ್ಕರನೇ ವಿಚಾರ ಮಾಡಿ ನೋಡಿ ನಾವು ಎದ್ದು ಕೂಡಲೇ ನಕಿಂಚದ ವೇ ದಶಮ್ ಸುಗಮ ಸ್ವಾಪ್ಸಂ ಅಂತ ನಂಬರ್ನ ನಾವು ಮಾಡ್ತೀವಿ ನೀವು ಜ್ಞಾಪಕ ಇಟ್ಕೋಬೇಕಾದ್ದು ಏನಂದರೆ ಇಲ್ಲಿ ಎಚ್ಚರಿಕೆನಲ್ಲಿ ನಾನು ಜಯ ಸಂಬಂಧ ಇರುವಾಗ ಎಲ್ಲ ವಿರುದ್ಧವಾಗಿರೋ ದ್ವಂದ್ವಗಳೇ ಇದೆ ಸುಖ ದುಃಖ ಲಾಭ ನಷ್ಟ ಗೊತ್ತಾಯ್ತಾ ಜಯ ಅಪಜಯ ಮಾನ ಅಪಮಾನ ಕತ್ತಲು ಬೆಳಕು ಇದೆ ನೀವೇನು ನೋಟ್ ಮಾಡಬೇಕು ಗೊತ್ತಾ ಪರಸ್ಪರ ವಿರುದ್ಧವಾಗಿರೋದು ಒಂದೂ ಇಲ್ವಲ್ಲ ಅಲ್ಲಿ ಅಲ್ಲಿ ಕತ್ಲಿದೆ ಅಂತ ಇಲ್ವಲ್ಲ ಬೆಳಕಿದೆ ಅಂತ ಇಲ್ವಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಕತ್ಲು ಅನ್ನೋದಿಲ್ಲ ಬೆಳಕು ಅನ್ನೋದಿಲ್ಲ ತಿಳ್ಕೊಂಡೆ ಅಂತಿಲ್ಲ ತಿಳ್ಕೊಳ್ಳಿಲ್ಲ ಅಂತಿಲ್ಲ ಭೋಗಿಸ್ದೆ ಅಂತಿಲ್ಲ ಭೋಗಿಸ್ಲಿಲ್ಲ ಇಲ್ಲ ಅಂತಿಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಅಂದರೆ ಯಾವ ಭಾವೂ ಇಲ್ಲ ಪರಸ್ಪರ ವಿರುದ್ಧವಾಗಿರೋ ಭಾವಗಳಾದರೂ ಇರಬೇಕು ಜ್ಞಾತ ಕರ್ತಾ ಭೋಗ್ತಾ ಅಲ್ಲಿ ಏನಿರುತ್ತೆ ಅಂದರೆ ಮಾಡ್ತಾ ಇದ್ದೀನಿ ಮಾಡ್ತಾ ಇಲ್ಲ ಭೋಗಿಸ್ತಾ ಇದ್ದೀನಿ ಭೋಗಿಸ್ತಾ ಇಲ್ಲ ತಿಳ್ಕೊಳ್ತಾ ಇದ್ದೀನಿ ತಿಳ್ಕೊಳ್ತಾ ಇಲ್ಲ ಈ ದ್ವಂದ್ವಗಳು ಇದ್ದೇ ಇರುತ್ತೆ ಅದನ್ನು ಆಗೋದೇ ಇಲ್ಲ ಜ್ಞಾತ ಕರ್ತಾ ಭೋಗ್ತಾ ಅಂದ್ಬಿಟ್ರೆ ಅಲ್ಲಿ ಒಂದೂ ಇಲ್ವಲ್ಲ ಆಪೋಸಿಷನೇ ಇಲ್ಲ ಅದಕ್ಕೆ ಅದಕ್ಕೆ ಗೋಡಪಾದ್ರೆ ಹೇಳ್ತಾರೆ ನೋಡಿಪ್ಪ ನಮ್ಮ ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲಪ್ಪ ದ್ವೈತ ಮಾತಾಡ್ತೀಯಾ ಭಾಳ ಒಳ್ಳೆಯದಪ್ಪ ನೀನು ಹೇಳ್ತಾ ಇರೋದಲ್ಲ ಸರಿಯಾಗೇ ಇದೆ ಇಟ್ಕೊ ತಪ್ಪೇನಿಲ್ಲ ಅದರಲ್ಲಿ ಅಂತಾರೆ ಇಷ್ಟ ದ್ವೈತ ಹೇಳಪ್ಪ ಅದು ಸರಿಯ ಇಟ್ಕೊಳ್ಳೋಣ ಅಂತ ಅವ್ರು ಎದುರು ಬಿದ್ದರೆ ಅಯ್ಯ ನಾವು ಹೇಳ್ತಾ ಇರೋದೇ ಬೇರೆನಯ್ಯಾ ಅದು ಸರಿ ಇದಕ್ಕೆ ಅದನ್ನೆಲ್ಲ ಮೀರಿಲ್ ಹೇಳ್ತಾ ಇರೋದು ಅದು ಸರಿ ಇಟ್ಕೊ ಅದಕ್ಕಿಂತ ಮೇಲ್ಗಡೆ ಮೇಲ್ಗಡೆ ಅಂತ ಹೇಳಿದ್ಮೇಲೆ ನೀವು ಯಾಕಪ್ಪ ಯಾಕೆ ಕುಸ್ತಿ ಮಾಡೋಕ್ಕೋಗ್ಬಿಡ್ತೀಯ ನೀನು ಇಟ್ಕೊಂಡಿರೋ ವಿಷಯ ಅಲ್ಲ ನಾವು ಹೇಳ್ತಾರ್ದು ಏನೋ ಬೇರೆ ಯಾ ಅದಕ್ಕೋಸ್ಕರ ವ್ಯಾವಹಾರಿಕ ಸತ್ಯ ಇದನ್ನ ಗೊತ್ತಾಯ್ತಲ್ಲ ಇಲ್ಲಿ ದ್ವೈತ ಅನ್ನೋದು ಅಸತ್ತು ದ್ವೈತದಲ್ಲಿ ನೋಡೋ ವ್ಯವಹಾರ ವ್ಯಾವಹಾರಿಕ ಸತ್ಯ ಬಹಳ ನೀವು ನೀವು ತುಂಬ ಸೂಕ್ಷ್ಮವಾಗಿಲ್ದ ಇದ್ರೆ ಗೊತ್ತಾಗೋದಿಲ್ಲ ಮಿಸ್ ಆಗುತ್ತೆ ದ್ವೈತ ಅಂದ್ರೇನು ಭೇದ ಬುದ್ಧಿ ಆ ಭೇದ ಬುದ್ಧಿ ಅನ್ನೋದು ತಪ್ಪು ಭೇದ ಬುದ್ಧಿ ಇಲ್ಲ ಭೇದ ಇಲ್ಲ ಅಲ್ಲಿ ಆದರೆ ವ್ಯಾವಹಾರಿಕ ದೃಷ್ಟಿ ಇಟ್ಕೊಂಡಾಗ ಭೇದ ಅನ್ನೋದು ಇದೆ ಆ ಭೇದ ಅನ್ನೋದು ಉಪಾಧಿಯನ್ನು ಅನುಸರಿಸಿದೆ ಅದು ಕ್ಷೇತ್ರ ಧರ್ಮ ಕ್ಷೇತ್ರದಲ್ಲೇ ಭೇದ ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನಲ್ಲಿ ಭೇದ ಇಲ್ಲ ಅಂತ ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆ ನಿಮಗೆ ಕ್ಷೇತ್ರದ ಭೇದ ಇದ್ದರೆ ಇದ್ದ ನಂಗೆ ಅನ್ನತ್ತೆ ಕ್ಷೇತ್ರ ಭೇದ ಇದ್ರೆ ಏನು ಬಿಟ್ರೆ ಏನು ಅಂತ ನಾವು ಹೇಳೋದು ನಿಮ್ಗೆ ಅರ್ಥ ಆಗಲಿಲ್ವಾ ನಂತರ ಹೇಳ್ತೀನಿ ನೋಡಿ ಆತ್ಮಲ್ಲಿ ಜಗತ್ತಿನ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾದಮೇಲೆ ಜಗತ್ತಿನಲ್ಲಿ ಏನಾದರೂ ರೀ ಜಗತ್ತು ಇದ್ದರೆ ಏನು ಬಿದ್ದೋದ್ರೆ ಏನು ಅಂತ ನಿಮ್ಗೆ ಗೊತ್ತಾಯ್ತಾನ ಹೇಳ್ತಾ ಇರೋ ಪಾಯಿಂಟು ಯಾವಾಗ ಆತ್ಮನಿಗೆ ಜಗತ್ತಿನ ಸಂಬಂಧವಿಲ್ಲ ಅಂತಾಯ್ತೋ ಜಗ ದ್ವೈತ ಆಗಿದ್ರೇನು ಬಹುತ್ವ ಆಗಿದ್ದರೆ ನನ್ ಗಂಟೇನೋ ಆಯ್ತು ಪಾಯಿಂಟ್ ಗೊತ್ತಾಗ್ತಾ ಇದೆ ಹೇಳೋದು ಆತ್ಮನಿಗೆ ಜಗತ್ತಿನ ಸಂಬಂಧವಿಲ್ಲ ಆದರೆ ಜಗತ್ತಿಗೆ ಆತ್ಮನ ಸಂಬಂಧವಿರೋದ್ರಿಂದ ಅಲ್ಲಿ ದ್ವೈತ ಇದ್ರೂ ವ್ಯವಹಾರ ಯೋಗ್ಯವಾಗಿದೆ ದ್ವೈತ ಹಾಕೊಂಡ್ರು ವ್ಯವಹಾರ ಯೋಗ್ಯವಾಗಿದೆ ಅದಕ್ಕೆ ವ್ಯವಹಾರಕ್ಕೆ ಸತ್ಯ ಅನ್ನುತ್ತೆ ಅಂದ್ರೇನು ವ್ಯವಹಾರ ಅನ್ನೋದು ಭೇದ ಬುದ್ಧಿಯಿಂದ ಇದ್ರೂ ಅದರೊಳಗೆ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಪರಬ್ರಹ್ಮವೇ ಅದು ಸತ್ಯ ಆದ್ದರಿಂದ ಓ ಪಾರಮಾರ್ಥಿಕ ಸತ್ಯ ವ್ಯವಹಾರ ಸತ್ಯ ರೂಪದಲ್ಲಿ ತೋರ್ಕೊಳ್ತಾ ಇದೆ ಅಸ್ವರೂಪ ಅಲ್ಲ ನಾವಿಲ್ಲಿ ಹುಡುಕ್ತಾ ಇರೋದು ಏಕಮೇವಾದ್ವಿತ ಅಂತ ಹೇಳೋ ಸ್ವರೂಪದಲ್ಲಿ ರೂಪದಲ್ಲಲ್ಲ ರೂಪ ಸ್ವರೂಪ ಬಿಟ್ಟಿಲ್ಲ ಸ್ವರೂಪ ರೂಪನ ಬಿಟ್ಟಿದೆ ವಾ ಈ ಅಸಿಮೆಟ್ರಿ ಸ್ಟೇಟ್ಮೆಂಟ್ನ ಚೆನ್ನಾಗಿ ಅರ್ಧ ಕೂಡಿಸಿ ಬಿಡಬೇಕು ಹೋದ್ರೆ ಗೊತ್ತಾಗೋದಿಲ್ಲ ಅಲ್ಲಿಗೆ ಅಲ್ಲಿಗೆ ಆದ್ದರಿಂದ ಅವ್ರು ಕೆಲವರು ಹೇಳ್ತಾರೆ ತದ್ ವ್ಯತಿರಿಕ್ತ ಈಶ್ವರ ಸರ್ವಜ್ಞ ಸರ್ವಶಕ್ತ ಅಂತ ಕೆಲವರು ಹೇಳ್ತಾರೆ ಇತ್ಮಾಸಭೋಕ್ತ ಇತ್ಯಪರೇ ಭಕ್ತು ಅಲ್ಲ ಭಕ್ತ ಆತ್ಮ ಸಭೋಕ್ತ ಇತ್ಯಪರೇ ಕೇವಲ ಅಂತಾರೆ ಇದು ಅದ್ವೈತಿಗಳು ಹೇಳೋದು ಅಂತ ಏನೋ ಹೇಳ್ತಾರೆ ನನಗೇನು ಅದೇನ ಸಮರ್ಪಕ ಕಾಣಿಸ್ತಿಲ್ಲ ಇಷ್ಟು ಮೇಲೆ ಹೇಳಿದ್ರೆ ಹೇಳ್ಕೊಳ್ಳಿ ಇಷ್ಟೇ ಗೊತ್ತಾಯ್ತಾ ಆತ್ಮ ಭೋಗ್ತಾ ಐತೆ ಬರೀ ಅವ್ರು ಹೇಳೋದೇನೋ ಅವನೇ ಜ್ಞಾತ ಕರ್ತಾ ಭೋಗ್ತಾ ಇಲ್ಲ ಅಂತ ಹೇಳಿಲ್ವೇ ಇಲ್ಲಿ ಪೂರ್ತಿ ಹೇಳಿದಾರಲ್ಲ ಇಲ್ಲಿ ಅದೇ ಪ್ರತ್ಯೇಕಾತ್ಮ ದೃಷ್ಟ ಅಶ್ರೋತಾಮಂತ ಅಬೌದ್ಧ ವಿಜ್ಞಾತ ಅಂತ ಹೇಳಿಲ್ವೇ ಅಲ್ಲೇ ಇದೆಯಲ್ಲ ಮಟ್ಟಿಗೆ ಅದ್ವೈತಿಗಳು ಅಂದರೆ ಅರ್ಥ ಇಲ್ಲ ಇರಲಿ ಬಿಡಿ ಹೇಳಿ ಮುಂದಕ್ಕೆ ಆತ್ಮ ಸಭೋಕ್ತ ಬಹವೋ ವಿಪ್ರತಿಪ ಯುಕ್ತಿವಾಕ್ಯ ತದಾಭಾಸಶ್ರಯ ಸಂತಹಾಯ್ತ ಇಲ್ಲಿ ಅನೇಕ ಅಭಿಪ್ರಾಯಗಳಿದೆ ಬಹ ಇವೆ ಹೇಗಿವೆ ಅದು ಯುಕ್ತಿ ವಾಕ್ಯ ತದಾಭಾಸ ಸಮಾಶ್ರಯ ಅವ್ರು ಯುಕ್ತಿಗಳನ್ನ ಹೇಳ್ತಾರೆ ಯುಕ್ತಿ ಅಂದರೆ ಒಂದು ಆರ್ಗ್ಯುಮೆಂಟು ಆರ್ಗ್ಯುಮೆಂಟ್ ತರ್ಕ ಮಾಡಿ ಹೇಳ್ತಾರೆ ತರ್ಕ ಮಾಡಿ ಹೇಳುವಾಗ ಏನೋ ತರ್ಕ ಮಾಡ್ತಾ ಇದ್ದಾರೆ ತರ್ಕ ಕೆಲವು ಕಡೆ ಸರಿಯಾಗೂ ಇರುತ್ತೆ ವಾಕ್ಯಗಳಂದರೆ ಕೋಟ್ ಮಾಡ್ತಾ ಇದ್ದಾರೆ ವೇದ್ಯಿಂದ ಹೇಳ್ಬಿಡ್ತಾರೆ ವೇದಿಂದ ಹೇಳ್ತಾ ಇದ್ದಾರೆ ಕೆಲವು ಸಲ ತದಾಭಾಸ ಯುಕ್ತಿ ಅಂತ ಕಾಣಿಸುತ್ತೆ ಅದೇ ಯುಕ್ತಿನೇ ಅಲ್ಲ ಅದು ವಾಕ್ಯವನ್ನು ಔಟ್ ಆಫ್ ಪ್ಲೇಸ್ ಕೋಟ್ ಮಾಡ್ತಾರೆ ಆದ್ದರಿಂದ ಯುಕ್ತಿ ವಾಕ್ಯ ತದಾಭಾಸ ಸಮಾಶ್ರಯಾಸ್ ಅಂತಹ ಬೇರೆ 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 ಮಾತಾಡೋರು ತುಂಬ ಯುಕ್ತಿ ಮಾಡ್ತಾರೆ ಅದಕ್ಕೋಸ್ಕರ ಅವ್ರನ್ನೆಲ್ಲ ಹೊಡೆಯೋದಕ್ಕೆ ಒಂದು ಪೂರ್ತಿ ಪಾದಾನೇ ಇದೆ ಒಂದು ಪಾದ ಎರಡನೇ ಅಧ್ಯ ಎರಡನೇ ಪಾದವೇ ಅದು ಪೂರ್ತಿ ಹೊಡೆಯೋದಕ್ಕೆ ಗೊತ್ತಾಯ್ತಾರ ಎಲ್ಲ ಸಾಂಖ್ಯಮತ ಬೌದ್ಧಮತ ಜೈನ್ಮತ ಅದ್ ಇದು ಮೀಮಾಂಸ ಕೃತಿ ಎಲ್ಲ ತಪ್ಪು ಅಂತ ಹೊಡೆದಾಕಿದ್ದಾರೆ ಅದ ಆದ್ದರಿಂದ ಮುಂದಕ್ಕೆ ತತ್ರ ಅವಿಚಾರ್ಯ ಯತ್ಕಿಂಚಿತ್ ಪ್ರತಿಬದ್ಯಮಾನ ನಿಶ್ರೇಯಸಾತ್ ಪ್ರತಿಹನ್ಯೇತ ತತ್ರ ಅವಿಚಾರ್ಯ ಅಂದರೆ ಏನಪ್ಪ ಅಂದರೆ ಬಹಳ ಜನ ಬಹಳ ಹೇಳ್ತಾ ಇದ್ದಾರೆ ಅವಿಚಾರ್ಯ ಅದನ್ನು ಸರಿಯಾಗಿ ಚರ್ಚೆ ಮಾಡಿದೆ ಸರಿಯಾಗಿ ತಿಳ್ಕೊಳ್ಳ್ದೆ ಯತ್ಕಿಂಚಿತ್ ಪ್ರತಿ ಯಾವುದನ್ನೋ ಅದನ್ನು ಸ್ವೀಕರಿಸ್ಬಿಟ್ರೆ ಏನೋ ಶ್ರದ್ಧೆ ಅಂತ ಸ್ವೀಕರಿಸ್ಬಿಟ್ರೆ ಏನಾಗುತ್ತೆ ನಿಶ್ರೇಯಸಾತ್ ಪ್ರತಿಹನ್ಯೇತ ಅಂದರೆ ಮೋಕ್ಷದಿಂದ ಅಚ್ಯುತನಾಗ್ತಾನೆ ಮೋಕ್ಷ ಸಿಕ್ಕೋದಿಲ್ಲ ಅವನಿಗೆ ಗೊತ್ತಾಯ್ತಲ್ವಾ ಇದ್ದಲ್ವಾ ಎತ್ಕಿಂಚಿತ್ ಪ್ರತಿಪದ ಇವಾಗ ನಂಬೋರು ಇದ್ದಾರೆ ಇವಾಗ ಎಲ್ಲ ನೀವು ಯಾರಾದರೂ ತೊಗೊಳ್ಳಿ ಒಬ್ರೊಬ್ರು ಇದ್ದೇ ಇರ್ತಾರಪ್ಪ ಎಲ್ಲರಿಗೂ ಇದ್ದಾರೋ ಇಲ್ವ ಇರ್ತಾರೆ ಯಾಕೆಂದರೆ ಸಂಸ್ಕಾರಗಳು ವಿಧ ವಿಧವಾಗಿರುತ್ತೆ ಸರಿಯಾಗಿರೋ ತಿಳ್ಕೊಳ್ಳೋವರು ನಾವು ಮುಂದಕ್ಕೆ ಹೋಗೋದಿಲ್ಲ ಅನ್ನೋಂಥವ್ರು ಇರೋದಿಲ್ಲ ಏನಪ್ಪ ನಮಗೆ ಸರಿಯಾಗಿದೆ ಅಂತ ಮುಂದಕ್ಕೆ ಹೋಗ್ತಾರೆ ಹೋಗಲಿ ಅದು ಅವ್ರ ಸಂಸ್ಕಾರ ಅಷ್ಟೇ ನಮೇನು ಮಾಡೋ ಹೋಗಿಲ್ಲ ವಿಚಾರ ಮಾಡಿ ನಿಲ್ಲಿಸ್ಬಿಡ್ತಾರೆ ಗೊತ್ತಾಯ್ತಲ್ವಾ ಅಂದರೆ ಸಾಧ್ಯ ಅದಕ್ಕೋಸ್ಕರ ಹೇಳೋದು ನೋಡಿ ಆ ನಿಲ್ಲಿಸೋವಾಗ್ಲೂ ಯಾವುದೋ ಒಂದು ಕ್ರಮದಲ್ಲಿ ನಿಲ್ಸಿದ್ರೆ ಅದು ತಪ್ಪಲ್ಲ ಇವಾಗ ಭಗವದಿಕ್ಕ ಬೇಕಾಗ್ಬಿಡ್ತಾ ಇವಾಗ ಕೆಲವ್ರು ಏನು ಮಾಡ್ತಾರೆ ಕೆಲವರು ಇನ್ನೊಬ್ರು ಈ ಯೋಗ ಮಾಡ್ತಾರೆ ಇನ್ನೊಬ್ರು ಆ ಯೋಗ ಮಾಡ್ತಾರೆ ಇನ್ನೊಬ್ರು ಆ ಯೋಗ ಮಾಡ್ತಾರೆ ಇನ್ನೊಬ್ರು ಕೆಲವು ಪೂಜೆ ಮಾಡ್ತಾ ಇದ್ದಾರೆ ಅವರೆಲ್ಲ ಒಳ್ಳೆಯವರೇ ಶ್ರದ್ಧೆ ಇದೆ ಎಲ್ಲ ಸರಿಯಾಗಿದೆ ಅಂತಾರೆ ನಾನು ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಅಂತಾನೆ ನಿಜವಾಗ್ಲೂ ಹೇಳ್ತೀನಿ ಕೀಳೆ ಮಾತು ಸುಮ್ಮನೆ ಹೃದಯ ಅಂತರಾಳದಿಂದ ಬರೋ ಮಾತು ಈ ಸಿದ್ಧಾಂತ ಸರಿ ಆ ಸಿದ್ಧಾಂತ ಸರಿಯೋ ಅಂತ ಸುಮ್ಮನೆ ಕುಸ್ತಿ ಮಾಡ್ತಾ ಇರೋದು ಅರ್ಥ ಇಲ್ಲ ನಿಜವಾಗ್ಲೂ ಮೋಕ್ಷದಲ್ಲಿ ಆಸಕ್ತಿ ಇರೋರು ಸುಮ್ಮನೆ ಭಗವಂತನ ನಂಬಿಡಬೇಕು ನನ್ನ ಯೋಗ್ಯತೆ ಪ್ರಕಾರ ನಾನೇನು ತಿಳ್ಕೊಂಡಿದೀನೋ ಅದರಲ್ಲಿ ಮುಂದಕ್ಕೆ ಹೋಗಬೇಕು ಮುಂದಕ್ಕೆ ಹೋಗ್ತಾ ಇದ್ದರೆ ಭಗವಂತ ಕರ್ಕೊಂಡು ಹೋಗ್ತಾನೆ ಇದೇನಪ್ಪ ಅಂದರೆ ಕರ್ಕೊಂಡು ಹೋಗೋದು ನಿಜವಾಗ್ಲೂ ಭಗವಂತನೂ ತಿಳ್ಕೊಬೇಕು ನೋಡಿ ಅದನ್ನು ಭಗವಂತ ಸರ್ವಸ್ಯ ಸರ್ವಸಾಹಂ ಮೃದು ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನ ಏನೇನು ಹೇಳಿರೋದು ನಾನು ಹೃದಯದಲ್ಲಿ ಇದೀನಿ ಅವ್ರಿಗೆ ನಾನು ತಿಳಿಸ್ಕೊಡೋದು ನಾನೇ ಅದನ್ನ ಜ್ಞಾಪಕ ತರಿಸ್ಕೊಡೋದು ನಾನೇ ಅದನ್ನು ಮರೆಸೋದು ನಾನೇ ಅಂತ ಹೇಳ್ತಾನೆ ನಿಮ್ಗೆ ಅರ್ಥ ಹೋಗ್ತಾ ಇದೆಯಾ ಯಾರಿಗೆ ಜ್ಞಾಪಕ ತರಿಸೋದು ಮರೆಸೋದು ಅವನಿಗೆ ಯಾತಕ್ಕಿರಿ ಮಾಡಬೇಕು ಸುಮ್ಮನೆ ಹಾಗೆ ಯಾಕೆ ಇಟ್ಟಿರಬಾರ್ದು ಹಾಗಲ್ಲ ಕರ್ಮಕ್ಕನು ಕೂಡ ಜ್ಞಾಪಕ ಮಾಡಿಕೊಡ್ತಾನೆ ಕರ್ಮಕ್ಕನ್ನು ವಿಸ್ಮರಣೆ ಮಾಡ್ತಾನೆ ನಾನು ಪ್ರಾಶಾ ಇದ್ರ ಬಗ್ಗೆ ಹೇಳಿದ್ದೀನಿ ಹೇಳಿದ್ದೀನಿ ಒಂದ್ಸಲ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಆಗ ನಾನು ತಿಳ್ಕೊಂಡಿದ್ದೀನಿ ಶಾಸ್ತ್ರ ಓದಿದ್ದೀನಿ ಶಾಸ್ತ್ರ ಓದಿದ್ರು ಕೂಡ ನನಗೆ ವಿಸ್ಮರಣೆ ಆಗ್ಬಿಟ್ಟು ತಪ್ಪು ಕೆಲಸ ಮಾಡ್ತೀನಿ ಓದುತ್ತಾ ಇಲ್ಲಿ ಏನು ರೀ ಇಷ್ಟೆಲ್ಲ ಶಾಸ್ತ್ರವೋದು ಹೀಗೆ ಮಾಡಿಬಿಟ್ರು ಅಂತ ಅನಿಸುತ್ತೆ ಅಲ್ವಾ ಅವ್ನು ನಿಜವಾಗ್ಲೂ ಏನಾಗಿರೋ ಗೊತ್ತೆ ಅವನಿಗೆ ಅದು ಏನೋ ತಡ್ಕೊಳೋಕ್ಕಾಗಲಿಲ್ಲ ಮಾಡಿಬಿಟ್ಟ ಆಮೇಲೆ ಅವರೇ ಪಶ್ಚಾತ್ತಾಪಡ್ತಾನೆ ಛೇ ಎಷ್ಟು ಶಾಸ್ತ್ರವಾದಿ ಇದೇನು ಹಾಳು ಇಷ್ಟು ಮಾಡಿಬಿಡ್ತು ಛೇ ಆಸ್ಕಾರ ಸಂಸ್ಕಾರ ಬೇಕ ಕಾರಣ ಸಂಸ್ಕಾರ ಕಾರಣದಕ್ಕಿಂತರೂ ಆ ಕಾಮಕ್ರೋಧಗಳು ಪ್ರಾಬಲ್ಯ ಕಾರಣ ಗೊತ್ತಾಯ್ತಾ ಅವ್ರು ವಿಸ್ಮರಣೆ ಆಗ್ಬಿಡುತ್ತೆ ಆದ್ದರಿಂದ ಅಲ್ಲಿ ಆಗೋದಕ್ಕೆ ಆಗೋದಕ್ಕೇನು ಕಾರಣ ಅಂದರೆ ಅವನು ಅವನೇ ಓದಿದ್ರು ಶಾಸ್ತ್ರ ಆ ಸಮಯದಲ್ಲಿ ಬರೋದಿಲ್ಲ ನೀನು ತಕ್ಕಷ್ಟು ಪ್ರಯತ್ನ ಪಟ್ಟಿಲ್ಲ ಅದನ್ನೆಲ್ಲ ಗೆಲ್ಲೋದಕ್ಕೆ ಸರ್ ನೀನು ತಿಳ್ಕೊ ನೀನು ಬರೀ ಶಾಸ್ತ್ರ ತಿಳ್ಕೊಂಡೆ ಸಾಲದು ಅನ್ನೋ ನಿನಗೆ ಗೊತ್ತಾಗಲಿ ಆದರೂ ತಂಪು ಮಾಡ್ತಾಯಿದ್ದೀನಿ ಹೀಗೆ ಮಾಡಬಾರ್ದು ಭಗವಂತ ನಾನು ನಿನ್ಗೆ ಶರಣಾಗಿದ್ದೀನಿ ಅಂತ ಹೇಳಿಸು ನಾನು ಗೊತ್ತಾಯ್ತಾ ವಿಸ್ಮರಣೆ ಆಗುತ್ತೆ ಅನುಸರಿಸಿ ಇನ್ನೊಂದು ಥರನೇ ಹೇಳ್ಬೋದು ಒಬ್ಬ ಆ ಪರೀಕ್ಷೆ ಅಂದ್ರೆ ಶಾಲೆ ಓದ್ಕೊಂಬಂದಿದ್ದಾನೆ ವಿಸ್ಮರಣೆ ಆಗೋಯಿತು ಪರೀಕ್ಷಾ ಯಾತಕ್ಕೆ ವಿಸ್ಮರಣೆ ಅಂದರೆ ಅವ್ನಿಗೆ ಜ್ಞಾಪಕ ಇದ್ಬಿಟ್ರೆ ಅವ್ನಿಗೊಂದು ಜಾಬ್ ಸಿಗಬೇಕು ಅವ್ನು ಪಾಸಾಗಿಬಿಟ್ರೆ ಅವ್ನಿಗೆ ಅದಕ್ಕೆ ಯೋಗ್ಯತೆ ಇಲ್ಲ ಅವನು ಆ ಕರ್ಮ ಮಾಡಿಲ್ಲ ಅದಕ್ಕೋಸ್ಕರ ಮಾರಿಸ್ತಾನೆ ಇನ್ನೊಬ್ಬನಿಗೆ ಜ್ಞಾಪಕ ಬರುತ್ತೆ ಅವನೇನು ಅಂತ ಓದ್ದವನಲ್ಲ ಹಿಂದಿನ ರಾತ್ರಿ ಓದಿದ್ದ ಈ ಮರ್ತೋದ್ಮೇಲೆ ಅವನೇ ಹೇಳ್ಕೊಟ್ಟಿದ್ದು ಅವನ ಅಮಗ ಬಂದು ಬರೆದು ಬಿಟ್ಟ ಯಾ ಕರ್ಮ ಮಾಡಿದ್ದಾನೆ ಅವ್ನಿಗೆ ಆ ಫಲ ಸಿಗಬೇಕು ಗೊತ್ತಾಗ್ತಾ ಇದೆಯಲ್ಲ ಅದಕ್ಕೆ ಕೌಶದಿ ಕೊಪನಿಷತ್ನಲ್ಲಿ ಹೇಳುತ್ತೆ ಏನಂದರೆ ನಾನು ಯಾರನ್ನ ಮೇಲೆತ್ತಬೇಕು ಅಂತ ಮಾಡ್ತೀನೋ ನಾನು ನಾನು ಅವನ ಮೇಲೆ ಎತ್ತೀನಿ ಯಾವ ಕೆಳಗೆ ಅವ್ರುಬೇಕು ಅಂದರೆ ಅವ್ನ ಕೆಳಗೆ ತಳ್ತೀನಿ ಅಂತ ಹೇಳಿದ್ದಾನೆ ಏನು ಹಾಗಂದ್ರೆ ಅರ್ಥ ಎಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದು ಸರಿಯಾಗಿ ತಿಳ್ಕೊಳ್ಳಿ ಏನಪ್ಪ ಅಂದರೆ ನೋಡಿ ಕರ್ಮ ಮಾಡ್ತಾರಲ್ಲ ಕರ್ಮ ಮಾಡುವಾಗ ಭಗವಂತ ಇಂಟರ್ಫಿಯರ್ ಮಾಡಲ್ಲ ಆದರೆ ಕರ್ಮ ಮಾಡುವಾಗ ಭಗವಂತ ಇಂಟರ್ಫಿಯರ್ ಮಾಡಲ್ಲ ಕರ್ಮ ಯಾವುದೋ ಒಂದು ಕ್ವಾಂಟಿಟಿ ಮಾಡಿದಾದ್ಮೇಲೆ ಅದಕ್ಕೆ ಫಲ ಸಿಗಬೇಕಲ್ಲ ಫಲ ಸಿಗಬೇಕಾದಾಗ ಅವನು ಹೇಗೆ ಮಾಡ್ತಾ ನೋಡಿ ಕರ್ಮ ಫಲ ಸಿಗೋದಕ್ಕೆ ನಾನೇನು ಇನ್ನೊಂದು ಕರ್ಮ ಮಾಡಬೇಕು ಕರ್ಮಫಲ ಸಿಗೋದಕ್ಕಿಂದರೆ ಅಲ್ಲಿ ದುಡ್ಡು ಸಿಗಬೇಕು ನನಗೆ ಅಲ್ಲಿ ಕೆಳಗಡೆ ಬಿದ್ದಿದೆ ನೋಡಿ ಬಗ್ಬೇಕ ಸೊ ಒಂದು ಸಣ್ಣ ಕರ್ಮ ಮಾಡಬೇಕೋ ಇಲ್ಲ ಫಲವನ್ನು ಪಡ್ಕೊಳ್ಳೋದಕ್ಕೆ ನಾವು ಕರ್ಮ ಮಾಡಬೇಕು ಆ ಪಡ್ಕೊಳ್ಳೋದಕ್ಕೆ ಮಾಡಿಸೋ ಕರ್ಮ ಇದೆಯಲ್ಲ ಅದು ಅವನು ಮಾಡಿಸೋದು ಬಾಕಿ ಕರ್ಮ ಇವ್ನು ಮಾಡಿಸಿರೋದಿಲ್ಲ ನಿಮ್ಗೆ ಗೊತ್ತಾಯ್ತು ಇಲ್ಲೋ ಹೇಳ್ತೀನಿ ನೋಡಿ ಪುಣ್ಯಕರ್ಮ ನನ್ನ ಕೈಯಲ್ಲಿ ಮಾಡಿಸಿರಲ್ಲ ನಾನು ಮಾಡಬೇಕು ಆ ಪುಣ್ಯಕರ್ಮ ಫಲ ಪಡ್ಕೊಳ್ಳೋವಾಗ ನಾನೇನು ಆ ಫಲ ಪಡ್ಕೊಳ್ಳೋದಕ್ಕೆ ಇನ್ನೊಂದು ಮಾಡಬೇಕು ಅದನ್ನು ಅವನು ಮಾಡಿಸ್ತಾನೆ ಆ ಫಲ ಪಡ್ಕೊಳ್ತಾನೆ ಗೊತ್ತಾಯ್ತಾ ದುಷ್ಕರ್ಮ ಮಾಡಿದರೆ ಅದಕ್ಕೂ ಅಷ್ಟೇ ಫಲ ಬರಬೇಕು ಇವಾಗ ಇಲ್ಲಿ ಹೋಗೋ ಆಮೇಲೆ ನೀವು ಅದೇ ತಿಂತೀಯ ತಿನ್ನು ಅಂತಾನೆ ಅಲ್ಲಿ ಕಳಿಸ್ತಾನೆ ಗೊತ್ತಾಯ್ತಾ ಅಂದ್ರೆ ಏನು ಫಲವನ್ನು ನೋಡಿಕೊಂಡು ಫಲಪ್ರಾಪ್ತಿಗೋಸ್ಕರ ಏನು ಕರ್ಮ ಮಾಡಬೇಕಾಗಿದೆಯೋ ಅದನ್ನು ಮಾಡಿಸೋವನು ಅವನು ಗೊತ್ತಾಯ್ತಲ್ಲ ಅದಕ್ಕೆ ನಾನು ಮೇಲೆ ತಿನ್ನಿ ಕೇಳಿ ಬಿಳಿಸ್ತೀನಿ ಅಂತಾನೆ ಆದ್ದರಿಂದ ಇಲ್ಲಿ ತಿಳಿಸ್ಕೊಳ್ಳೋದು ಸ್ಮರಣೆ ಮಾಡೋದು ವಿಸ್ಮರಣೆ ಮಾಡೋದು ಅವನಿಂದ ಇನ್ನು ತಿಳಿಸೋದು ತಿಳಿಸೋದು ಅವನಿಂದಲೇ ತಿಳಿಯೋದು ಅವ್ನ್ಕೊಂಡು ನಿಮ್ಮ ಪ್ರಯತ್ನಕ್ಕೆ ಬೆಲೆನೇ ಕೊಟ್ಟಿರೋದು ಈ ವಾಕ್ಯದಲ್ಲಿ ಪ್ರಯತ್ನ ಕೊಟ್ಟಿರೋದೇನು ಏ ನೋಡಿರಿ ನೀವು ಮರ್ತ್ಬಿಟ್ರಿ ನೀವು ನೀವು ಕರ್ಮ ನೀವೇ ನೀವು ಮಾಡೋದು ಆ ಫಲ ಪಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಅವನು ಮಾಡಿಸ್ತಾನೆ ಅಂತ ಹೇಳ್ತಾ ಇರೋದು ಗೊತ್ತಾಯ್ತಲ್ವಾ ಹಾಂ ನಾನು ಮಾಡಿದೆ ಅಂತ ಇಟ್ಕೋಬಾರ್ದು ಯಾಕೆಂದರೆ ಅಧ್ಯಾಸ ಉಂಟಾದ್ರೇ ಫಲ ಬರೋದು ನಿಮ್ಗೆ ಗೊತ್ತಾಯ್ತಾ ಫಲ ಬರೋದು ಹೇಗೆ ಅಧ್ಯಾಸದಲ್ಲಿ ಇದ್ಕೊಂಡು ಕೆಲಸ ಮಾಡಿದಾಗಲೇ ಫಲ ಜ್ಞಾನಿ ಅದಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ರೆ ಇಲ್ಲ ಹಾಕಿಬಿಟ್ರೆ ಮೈದಿಲ್ಲ ಅಮ್ಮ ತೇಷಾಮಹಂ ಸಮುದ್ಧರ್ತಾ ಅಮೃತ ಸಂಸಾರ ಸಾಗರಾತ್ ಗೊತ್ತಾಯ್ತಲ್ಲ ಆ ದಿನ ಹಾಂ ಇಲ್ಲಿ ನಾವು ಹೇಳ್ದಲ್ಲ ಆತ್ಮನ ಕರ್ಮ ಇದು ಒಂದು ಇಲ್ಲ ಅಂತ ಜ್ಞಾನ ಯೋಗದಲ್ಲಿ ವ್ಯವಹಾರದಲ್ಲಿ ಇದ್ದೇ ಇರುತ್ತೆ ಹಾಂ ಹಾಂ ಏನಮ್ಮ ಹಾಂ ಒಂದು ನಿಮಿಷ ಒಂದು ನಿಮಿಷ ನೋಡಿ ಫಲಾಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಫಲ ಬರುತ್ತೆ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಒಂದು ಫಲ ಬರುತ್ತೆ ಅದು ಯಾವ್ದು ಗೊತ್ತಾ ಯಾವುದೋ ಒಂದು ಹೀಗೆ ಸಿಕ್ತು ಅಂತಲ್ಲ ಆ ಫಲ ಯಾವುದೋ ಪರಮಾತ್ಮನ ಅನುಗ್ರಹ ಅದು ಮೋಕ್ಷಕ್ಕೆ ಹೋಗುತ್ತೆ ನಿಷ್ಕಾಮ ಕರ್ಮದಲ್ಲಿ ಆಗೋದು ಅದೇ ನಿಷ್ಕಾಮ ಕರ್ಮದಲ್ಲಿ ನಾನು ನಾನು ಮಾಡ್ತೀನಿ ಅನ್ನೋದಿದೆ ಮಾಡೋದು ನಾನು ಆದರೆ ಆ ಫಲದಲ್ಲಿ ನನಗೆ ಏನು ಆಸಕ್ತಿಯೂ ಇಲ್ಲ ಎಲ್ಲ ಭಗವಂತನ ಏನಾದರೂ ಮಾಡಿಕೊಳ್ಳಿ ಅವನಂತೂ ಮಾಡಿದ್ರೆ ಭಗವಂತನು ನಮ್ಮನ್ನು ಮೋಕ್ಷಕ್ಕೆ ತಯಾರುಗೊಳಿಸ್ತಾನೆ ಗೊತ್ತಾಯ್ತಲ್ಲ ಹೇಳಿದ್ದೆ ಅದು ಅನುಗ್ರಹ

ಆ ಫಲ ಅದು ಹುಷಾರಾಗಿ ಫಲಗಳು ಬೇರೆ ಬೇರೆ ಹ ನೋಡಿ ಇವಾಗ ನೋಡಿ ಖಂಡಿತವಾಗ್ಲೂ ಕಾಮ್ಯ ಕರ್ಮಕ್ಕೆ ಈ ಈ ಕರ್ಮ ಅಂತ ಸಂಬಂಧ ಇಟ್ಟಿದೆ ಅಂತ ಹೇಳುತ್ತೆ ಶಾಸ್ತ್ರವೇ ಹೇಳುತ್ತೆ ನಿಷ್ಕಾಮ ಕರ್ಮದಲ್ಲಿ ಸುಮ್ಮನೆ ಪುಣ್ಯ ಅಂತ ಹೇಳಿದ್ದೇವಿ ವಿನಃ ಈ ಫಲಕ್ಕಿ ಪುಣ್ಯ ಇದು ಇಂಥ ಫಲ ಕೊಡುತ್ತೆ ಅಂತ ಹೇಳಿಲ್ಲ ಶಾತ್ರಿಲ್ಲೂ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೇಳ್ತೀನಿ ಕೇಳಿ ಇವಾಗ ಇಲ್ಲಿ ಓದೋದು ಅನ್ನೋದು ತಗೊಂಡಾಗ ಓದೋದು ಅನ್ನೋದಕ್ಕೆ ಪಾಸಾಗೋದು ಅನ್ನೋದೇ ಫಲ ಬೇರೊಂದು ಇನ್ನೊಂದು ಇಲ್ಲವೇ ಇಲ್ಲ ಗೊತ್ತಾಯ್ತಲ್ಲ ತಾನೆ ಪರೀಕ್ಷೆ ನಾನು ಸುಮ್ಮನೆ ಓದ್ತಾಯಿದ್ದೀನಿ ಪರೀಕ್ಷೆಗೆ ಹೋಗಲ್ಲ ಅಂತ ಯಾರಾದರೂ ಹೇಳ್ತಾರಾ ಹೇಳಿದ್ರೆ ಅವ್ನ ಜ್ಞಾನ ಒಂದೇ ಫಲ ಅವ್ನು ಪರೀಕ್ಷೆ ಪಾಸಾಗೋದು ಅನ್ನೋದು ಇಲ್ಲವೇ ಇಲ್ಲ ಪಾಸಾಗೋದು ಅಂತಾನೆ ಅವ್ನು ಓದ್ತಾ ಇರೋದು ಸ್ಕೂಲ್ಗೆ ಇರೋದು ಅದಕ್ಕೋಸ್ಕರ ಅದ್ರಲ್ಲಿ ಅನ್ವಯವಾಗಲ್ಲ ಅದೆಲ್ಲ ಸಕಾಮ ಕರ್ಮೇ ಬರುತ್ತೆ ಅದೆಲ್ಲ ಸಕಾಮ ಕರ್ಮೇ ಬರುತ್ತೆ ಅದಕ್ಕೋಸ್ಕರನೇ ನಾನು ಹೇಳಿದ್ದೀನಿ ಇದನ್ನು ನಿಷ್ಕಾಮ ಕರ್ಮ ಅಂದರೆ ಏನು ಅಂತ ತಿಳ್ಕೊಳ್ಳಿ ಓ ಮ ಕಾಮ್ಯ ಕರ್ಮ ನೈಮಿತ್ತ ಕರ್ಮ ನಿತ್ಯ ಕರ್ಮ ಅಂತ ಮೂರಿದೆ ಕಾಮ್ಯ ಕರ್ಮಕ್ಕೆ ಈ ಕರ್ಮಕ್ಕೆ ಈ ಫಲ ಅಂತ ಸ್ಪಷ್ಟವಾಗಿ ಹೇಳಿದೆ ಆದರೆ ನಿತ್ಯ ನೈಮಿತ್ಯ ಕರ್ಮಗಳಿಗೆ ಹೇಳಿಲ್ಲ ಫಲ ಫಲ ಹೇಳಿಲ್ಲ ಅಂದರೆ ಇಂಥ ಫಲ ಅಂತ ಹೇಳಿಲ್ಲ ಸುಮ್ಮನೆ ಪುಣ್ಯ ಅಂತ ಹೇಳಿದೆ ಅನಿಷ್ಟಮಿಷ್ಟಂ ಮಿಶ್ರಂಚ ಅಂತಂತ ಅಲ್ಲಿ ಬರುತ್ತೆ ಭಗವದ್ಗೀತೆಯಲ್ಲಿ ಅದು ಆ ಕರ್ಮ ಮಾಡ್ತಾ ಇರೋರ್ಗು ಅದರ ಫಲ ಇದೆ ಇಂಥದೇ ಫಲ ಅಂತಿಲ್ಲ ಆ ಫಲ ಯಾವುದು ಅಂದರೆ ಅದೇ ವೈರಾಗ್ಯ ಚಿತ್ತಶುದ್ಧಿ ಅನುಗ್ರಹ ಅನುಗ್ರಹದಿಂದಲೇ ಚಿತ್ತಶುದ್ಧಿ ಆಗೋದು ಅದು ಬರ್ತದೆ ಗೊತ್ತಾಯ್ತಲ್ವ ಇನ್ನು ನೋಡಿ ವಿಸ್ಮರಣೆ ಸ್ಮರಣೆ ಅದಾಯಿತು ಜ್ಞಾನ ತಿಳಿಸೋದು ಅನ್ನೋದು ನಾನು ವಿಚಾರ ಹೇಳಿದ್ದೀನಿ ಎರಡನೇ ಸಲ ಹೇಳ್ತಾ ಇರೋದು ನಾನು ವಿಚಾರ ತಿಳಿಯೋದು ಕೂಡ ಅವನ ಅನುಗ್ರಹದಿಂದ ಇದು ಎಲ್ಲಿವರೆಗೆ ನಮ್ಗೆ ಸ್ಪಷ್ಟವಾಗೋದಿಲ್ವೋ ಅಲ್ಲಿವರೆಗೆ ನಮ್ಮಲ್ಲಿ ಒಂಥರ ನಾನೇನೋ ಮಾಡಿದೆ ಅನ್ನೋದು ಕೂತ್ಕೊಂಡೇ ಬಿಡುತ್ತೆ ನಾನು ನಾನು ತಿಳ್ಕೊಂಡೆ ಅನ್ನೋದು ಬರ್ತಲೇ ಇರುತ್ತೆ ಅದು ಬರದೇ ಇರಬೇಕಾಗಿದ್ದರೆ ತಿಳಿಸ್ತಾ ಇರೋದು ಅವನೇ ಅಂತ ಚೆನ್ನಾಗಿ ತಿಳ್ಕೊಬೇಕು ನೋಡಿ ಇಲ್ಲೂ ಹೇಗೆ ಅಂತ ನೋಡಿ ತಿಳ್ಕೊಳ್ಳೋದಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡೋದು ನನ್ನ ಜವಾಬ್ದಾರಿ ಗೊತ್ತಾಯ್ತಾ ಅದು ಏನು ಓದಬೇಕು ಯಾರು ಪ್ರಶ್ನೆ ಕೇಳಬೇಕು ಏನು ಮಾಡಬೇಕು ಅದು ಸತ್ ಸುಣ್ಣಬೇಕೋದು ನನ್ನ ಜವಾಬ್ದಾರಿ ತಿಳಿಸೋದು ಅವನ ಜವಾಬ್ದಾರಿ ಹೇಗೆ ಅಂತ ನೀವೇ ನೋಡಿ ಇವಾಗ ತಿಳ್ಕೊಳ್ಳೋದು ನನ್ನ ಕೈಯಲ್ಲೇ ಇದ್ದಿದ್ರೆ ನಾನು ಯಾಕೆ ಹೊಡೆದಾಡಬೇಕು ಮುಂಚೆನೇ ಏನು ತಿಳ್ಕೊಬಾರ್ದು ಸಿಂಪಲ್ ಲಾಜಿಕ್ ಇದು ತಿಳ್ಕೊಳ್ಳೋದು ನನ್ನ ಕೈಲೇ ಇದ್ದಿದ್ದರೆ ನಾನು ಯಾಕಪ್ಪ ಗುದ್ದಾಡಬೇಕು ಮುಂಚಾನ ತಿಳ್ಕೊಬೋದಲ್ಲ ಆದರೆ ಮುಂಚೆ ಯಾತಕ್ಕೆ ತಿಳ್ಕೊಳಕ್ಕಾಗಲ್ಲ ಇಷ್ಟ ಮೇಲೆ ಎಷ್ಟೋ ಸಲ ಎಷ್ಟೋ ಸಲ ಸೂಕ್ಷ್ಮ ವಿಷಯಗಳನ್ನ ಕುರಿತು ಚರ್ಚೆ ಮಾಡೋರು ಅನೇಕರು ಹೇಳಿದ್ದಾರೆ ಏನು ಚರ್ಚೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಮೂರು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಾಡಿರ್ತಾರೆ ಏನು ಗೊತ್ತಿರೋದಿಲ್ಲ ಠಕ್ಕಂತ ಗೊತ್ತಾಗ್ಬಿಡ್ತು ನೀವು ಸೈಂಟಿಸ್ಟ್ ವಿಚಾರ ಎಲ್ಲ ಕೇಳಿ ಎಷ್ಟು ಜನಕ್ಕೆ ಹಾಗಾಗಿದೆ ಗೊತ್ತ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅವನೆಲ್ಲ ಮರ್ತು ಮರ್ದ್ಬಿಟ್ಟಿದ್ದಾನೆ ಅದು ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಅವ್ನಿಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಬಸ್ ಬರುತ್ತೆ ಅಂತ ಕ್ರಾಸ್ ಮಾಡಬೇಕಾಗಿದೆ ಅವನು ಹೇಗೆ ನಿಂತ್ಕೊಂಡಿದ್ದಾನೆ ನಿಂತ್ಕೊಂಡಿರೋ ಇನ್ನೂ ಬಸ್ ಬಂದಿಲ್ಲ ಜ್ಞಾಪಕ ಅವನಿಗೆ ಅಯ್ಯೋ ಎಲ್ಲಾದರೂ ಹೋಗಲಿಂತ ವಾಪಸ್ ಹೋಗ್ಬಿಟ್ಟ ವಾಪಸ್ ಹೋಗಿ ಬರೆದಿಟ್ಬಿಟ್ಟ ಎಷ್ಟು ಕಡೆ ಬರುತ್ತೆ ಗೊತ್ತಿದು ಅದೇ ರಾಮಾನುಜಮ್ ಹೇಳ್ತಾ ಇದ್ರಲ್ಲ ಇದ್ದ ಏನು ನಿಮ್ಗೆ ನಿಮ್ಮ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗದೇ ಅವರು ಒಂದು ಫಾರ್ಮುಲಾ ಬರೀತಾನೆ ನಿಂಗೆ ಹೇಗೆ ಗೊತ್ತಾಯ್ತು ಅಂದರೆ ನನಗೆ ಮಹಾಲಕ್ಷ್ಮಿ ಸ್ವಪ್ನದಲ್ಲಿ ಹೇಳಿದ್ರು ನಿಜವಾದ ಮಾತದು ನಿಜವಾದ ಮಾತದು ಆದ್ದರಿಂದ ಇಲ್ಲಿ ಓ ಸರ್ವಸ್ವಿಚಾಹ್ವನ ಸನ್ನಿಷ್ಟ ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ ಅನ್ನೋದು ಇದು ಪ್ರೂಫ್ ಇದು ಇವನು ಮ್ಯಾನಿಪುಲೇಟಿಂಗ್ ಅಲ್ಲ ಅವ್ನ್ ನಾವೇನು ಮ್ಯಾನುಪ್ಯುಲೇಟರ್ ಮಾಡಬೇಕಾಗಿಲ್ಲ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಅಲ್ಲಪ್ಪ ಅದು ಮ್ಯಾನಿಪ್ಯುಲೇಷನ್ ಅಲ್ಲ ನಿಮ್ಮ ಎಫರ್ಟ್ ಅಷ್ಟೇ ಹೇಗೆ ನೋಡಪ್ಪ ಇವಾಗ ಚಳಿಗಾಲದ ನಿಮಗೆ ಬೆಚ್ಚಗಿರಬೇಕು ಹೌದಾ ಅಲ್ಲಿ ಬೆಂಕಿ ಇಟ್ಟಿದ್ದಾರೆ ನೀವು ಹತ್ತಿರ ಹೋದರೆ ಅದು ನಿಮಗೆ ಶಾಖ ಕೊಡುತ್ತೆ ನೀವೇನು ಮ್ಯಾನಿಪುಲೇಟ್ ಮಾಡಿದ್ರ ನೀವು ಹೋಗಿ ಕುತ್ಕೊಂಡ್ರಿ ಅಷ್ಟೇ ಅದು ಹೇಗಿದೆಯೋ ಹಾಗೆ ಇದೆ ಬೆಂಕಿ ನಿಮಗೆ ಶಾಖ ಕೊಡೋದು ಅದ್ರ ಸ್ವಭಾವ ನೀವು ಹತ್ತಿರ ಹೋದರೆ ನೀವು ಬೆಚ್ಚಿಗಿರುತ್ತೆ ಇನ್ನಿಲ್ಲದಾದರೂ ನಡೀತಾ ಇರ್ತೀರ ಅದು ನಿಮ್ಮ ನಾನು ಅಲ್ಲಿಗೆ ಹೋಗಿಬಿಟ್ಟು ಮ್ಯಾನಿಪ್ಯುಲೇಟ್ ಮಾಡಿದೆ ನನಗೆ ಬೆಸ್ಸಿಗೆ ಮಾಡೋ ಹಾಗೆ ಅಂತ ಯಾರು ಹೇಳಲ್ಲ ಮ್ಯಾನಿಪ್ಯುಲೇಷನ್ ಅಂದ್ರೆ ಏನು ಅವ್ನು ನಿಮ್ಗೆ ಕೊಡೋಕೆ ಇಷ್ಟವಿಲ್ಲ ನಾನೇನೋ ಮಾಡಿದೆ ಅಂತನೋ ಮ್ಯಾನುಪುಲೇಷನು ಇಲ್ಲಲ್ಲ ಅದಿಲ್ಲ ಅವನು ನಿಶ್ ಅವನಿಗೆ ನಿಷ್ಪಕ್ಷಪಾತ ನೀ ಕರ್ಮ ಮಾಡಿದ್ರೆ ಫಲ ಕೊಡ್ತಾನೆ ಅಷ್ಟೇ ಅದಾಯ್ತ ಹಾ ಹಾಗಿದ್ರೆ ಆದ್ದರಿಂದ ತತ್ರ ಅವಿಚಾರ ಯತ್ಕಿಂಚಿತ್ ಪ್ರತಿಬದ್ಯಮಾನ ನಿಶ್ಚಯ ಸಾತ್ ಪ್ರತಿಹನ್ಯತ ಮೋಕ್ಷದಿಂದ ಅಚ್ಯುತನಾಗ್ತಾನೆ ಅಷ್ಟೇ ಅಲ್ಲ ಹೇಳಿ ಅನರ್ಥಂಚೀಯಾತ್ ಅಂದ್ರೆ ಏನಂದ್ರೆ ನೋಡಿ ಅನರ್ಥವೂ ಆಗುತ್ತೆ ಅಂದರೆ ಯಾವುದೋ ಒಂದು ಸ್ವೀಕರಿಸ್ಬಿಟ್ರೆ ಅನರ್ಥವೂ ಆಗಬಹುದು ಹಾಗೆ ಅಂತ ನೋಡಿ ಇವಾಗ ಈ ಟೆರಿಸ್ಟ್ ವಿಚಾರ ಎಲ್ಲ ಬರುತ್ತಲ್ಲಪ್ಪ ಅವ್ರು ಹೇಳಿಬಿಡ್ತಾರೆ ನೀನು ಇವಾಗೋನ ಅಲ್ಲಿ ಹೋಗಿ ನೀನು ಬಾಂಬ್ ಕಟ್ಕೊಂಡು ನಿನ್ನೂ ನೀನೇ ಎಕ್ಸ್ಪ್ಲೋರ್ ಮಾಡಿಕೊಂಡ್ರೆ ಎಲ್ಲ ಸತ್ತರೆ ನೀನು ಹೋದ ಕೂಡಲೇ ಅಲ್ಲಿ ಸ್ವರ್ಗದ್ವಾರದಲ್ಲಿ ಹುಡುಗೀರ್ ಕಾದ ನಿಂತ್ಕೊಂಡಿರ್ತಾರೆ ನೀನು ಬಾಗಿಲು ತೆಗಿಯೋದಕ್ಕೆ ಬೀದ್ಕೈ ಕೂಡ ಕೊಟ್ಟಿದ್ದೀನಿ ನೋಡು ಅಂತ ಒಂದು ಬೀದ್ ಕೊಟ್ಬಿಡ್ತಾರೆ ಅವನಿಗೆ ನಂಬಿ ಕೆಲಸ ಮಾಡ್ತಾನೋ ಇಲ್ವೋ ಅವನು ಮಾಡ್ತಾನೋ ಇಲ್ವ ಅದ್ರೇನು ಏನಂದರೆ ಅದು ಮಾಡಿಬಿಡ್ತಾರೆ ಮಾತು ಕೇಳಿಕೊಂಡು ಆದ್ದರಿಂದ ಇಲ್ಲಿರ್ತಕ್ಕಂಥದ್ದು ಎಲ್ರಿಗೂ ಆದ್ರೆ ಆ ಥರ ಮಾಡಿದೆ ತೀರಾ ಅಷ್ಟುಮೂರ್ಖರಾಗಿರಬಾರ್ದು ಸ್ವಲ್ಪ ವಿವೇಕ ಇರಬೇಕು ಭಗವಂತನ ನಂಬಿಕೆ ಇಟ್ಬಿಡ್ಬೇಕು ಆಮೇಲೆ ಅವನು ಕರ್ಕೊಳತ್ ಗೊತ್ತಲ್ಲ ಸ್ವರ್ಗ ಸಿಗತ್ತೆ ಹಲ ಅದೆ ತಿ ಮಲ್ಬೇ ಅಷ್ಟೇ ಅದೆ ಅಬಿ ಹೇಳಿದ್ದು ಅದೆ ನಿನ್ನ ಕರ್ಮ ಕನ್ವಡ ಸಿಗುತ್ತೆ ಹೀಗಾದರೂ ಸರಿಯಾ ಹಾಗಾದರೂ ಸರಿಯಾ ನಿನ್ನ ಕೆಲಸ ನೀನು ಮಾಡು ಅಂತಾನೆ ಅಲ್ಲೊಂದು ಕೇಳಿ ತಸ್ಮಾತ್ ಬ್ರಹ್ಮ ಜ್ಞಾಸ ಉಪನ್ಯಾಸ ಮುಖೇನ ವೇದಾಂತ ವಾಕ್ಯ ಮೀಮಾಂಸಾ ತದಾವಿರೋಧ ತರ್ಕೋಪಕರಣಾ ನಿಶ್ರೇಯಸ ಪ್ರಯೋಜನ ಪ್ರಸ್ತುಯತೆ ಅಲ್ಲಿ ಕರ್ತವಂತ ಬಿಡಿದ ತರ್ಕೋಪಕರಣ ಅಂತ ಬರಬೇಕು ಇಲ್ಲಿ ತಸ್ಮಾತ್ ಬ್ರಹ್ಮ ಜಿಜ್ಞಾಸ ಉಪನ್ಯಾಸ ಮುಖೇನ ಬ್ರಹ್ಮಚರ್ಚೆಯ ಮಾತುಗಳನ್ನು ಹೇಳಿಕೊಂಡು ಗೊತ್ತಾಯ್ತಾ ಏನು ಮಾಡ್ತೀವಿ ವೇದಾಂತ ವಾಕ್ಯ ಮೀಮಾಂಸಾ ವೇದಾಂತ ವಾಕ್ಯಗಳ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ ನಮಗೆ ವೇದಾಂತ ವಾಕ್ಯಗಳು ಅನ್ನೋದು ಸಿದ್ಧಾಂತ ಏನು ಹೇಳುವಾಗ ನಮಗೆ ಟೆಕ್ಸ್ಟ್ ಬುಕ್ ಅದು ಆ ಟೆಕ್ಸ್ಟ್ ಬುಕ್ ಓದೋದು ಹೇಗೆ ಅಂತ ಇಲ್ಲಿ ಹೇಳ್ಕೊಟ್ಟಿದೆ ನೋಡಿ ಕರ್ಮಕಾಂಡದಲ್ಲಿ ಬುಕ್ ಹೇಗೆ ಓದೋದು ಅಂತ ತಿಳಿಸ್ಕೊಟ್ಟಿರೋದು ಜೈಮಿನಿ ಸೂತ್ರಗಳು ಉಪನಿಷತ್ತುಗಳ್ನ ಹೇಗೆ ಓದಬೇಕು ಅಂತ ತಿಳಿಸ್ಕೊಟ್ಟಿರೋದು ಬಾದರಾಯಣ ಸೂತ್ರಗಳು ಕ್ರಮ ಇದೆ ಅದರಲ್ಲಿ ಗೊತ್ತಾಯ್ತಾ ಆ ಕ್ರಮವನ್ನು ಇಟ್ಕೊಂಡು ಓದಿದ್ರೇ ಅರ್ಥ ವಿಂಗಡವಾಗೋದು ಆ ಕ್ರೌನ್ ಬಿಟ್ಟು ಏನಾದರೂ ಓದಿದ್ರೆ ಗೊತ್ತಾಗೋದೇ ಇಲ್ಲ ನೀವು ಇದೆಲ್ಲ ಸ್ವಲ್ಪ ನಾನು ಎಕ್ಸ್ಟ್ರಾ ಹೇಳ್ತೀನಿ ಜ್ಞಾಪಕ ಇಟ್ಕೊಂಡಿದ್ರೆ ಒಳ್ಳೆಯದು ಏನಪ್ಪ ಅಂದರೆ ಸಾಧಾರಣ ನಾವು ಏನು ಕೇಳ್ತೀವಿ ತುಂಬ ಬುದ್ಧಿವಂತರು ಅವರು ತುಂಬ ಬುದ್ಧಿವಂತರು ತುಂಬ ಬುದ್ಧಿವಂತರು ನೋಡಿ ಅವರು ವೇದ ಮೇಲೆಲ್ಲ ವ್ಯಾಖ್ಯಾನ ಬರೆದಿದ್ದಾರೆ ಹೇಗೆ ಬರೆದಿದ್ದಾರೆ ಎಷ್ಟು ಚೆನ್ನಾಗಿದೆ ಬಹಳ ಬುದ್ಧಿವಂತರು ಬರೆದವ್ರು ಕೂಡ ತುಂಬ ತುಂಬ ದೊಡ್ಡವರು ಆದರೂ ಸಂಪ್ರದಾಯದಲ್ಲಿ ಯಾರು ಅದನ್ನು ಸುಮ್ಮನೆ ಕ್ಯಾರಿ ಅಂತ ಕೂಡ ಅನ್ನಲ್ಲ ಯಾಕೆಂದರೆ ಅದು ಇಟ್ಸ್ ಫುಲ್ ಆಫ್ ಕಾಂಟ್ರಡಿಕ್ಷನ್ಸ್ ಇರುತ್ತೆ ಅದ್ರ ಗೊತ್ತಾಯ್ತಾ ಆದ್ದರಿಂದ ಇಲ್ಲಿ ವೇದಾಂತವನ್ನು ಓದೋದು ಹೇಗೆ ವೇದವನ್ನು ಓದೋದು ಹೇಗೆ ಅಂತಂಥ ಕ್ರಮ ನಿಶ್ಚಯ ಮಾಡಿರೋದು ಮೀಮಾಂಸಾ ಶಾಸ್ತ್ರ ಆಮೇಲೆ ವೇದಾಂತ ಶಾಸ್ತ್ರ ಇದೆ ನಿಮಗೆ ನಿಮಗೊಂದು ಪ್ರಸಂಗ ಹೇಳ್ತೀನಿ ನೋಡಿ ಸಲ ಓ ಅಲೋ ಉತ್ತರ ಭಾರತದಲ್ಲಿ ಪ್ರವೇಶ ನಡೀತಾ ಇದ್ದರೆ ಯಾರೋ ಒಬ್ಬಕ್ಕೆ ವಿಪರೀತ ಪ್ರಶ್ನೆಗಳು ಕೇಳಿದ್ರು ದೇವರ ಮೇಲೆ ಅದ್ರ ಮೇಲೆ ತುಂಬ ಪ್ರಶ್ನೆಗಳು ಕೇಳಿದ್ರು ನಂಗೆ ಗೊತ್ತಾಯ್ತು ಇವ್ರು ಯಾವುದೋ ಒಂದು ಗುಂಪಿನಿಂದ ಬಂದಿರೋರು ಅಂತ ಸರಿ ಎಲ್ಲ ಉತ್ತರ ಆಯಿತು ಆದಮೇಲೆ ಕೊನೆಯಲ್ಲ ಅವರೇ ಹೇಳಿಬಿಟ್ರು ಸ್ವಾಮೀಜಿ ಈ ಪ್ರಶ್ನೆಗಳೆಲ್ಲ ನಮ್ಮ ಯಜಮಾನ್ರು ಕೇಳೋದು ಹಂಗೆ ಆದರೂ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ ಅಂತಂದ್ರು ಸರಿಯಪ್ಪ ಅಂತ ಅವ್ರೇನು ಮಾಡಿದ್ರು ಆಮೇಲೆ ಮಾರುನಿವಸ ನಮ್ಮ ಮನೆಗೆ ಭಿಕ್ಷೆ ಬಂದಿದ್ರು ಹೋದೆ ಭಾ ಚಾಲಕಿ ಹಿಂಗಸು ಬಿಕರ್ ಕರೆದು ಬಿಟ್ಟು ಆಮೇಲೆ ಹೇಳಿದ್ರು ಎಲ್ಲ ಅಡುಗೆ ಇದು ಮಾಡಿಬಿಟ್ಟು ನಾನು ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ನೀವು ನಮ್ಮ ಯಜಮಾನ್ರು ಮಾತಾಡ್ತಾಯಿರಿ ಹೇಳಿಬಿಟ್ಟು ಒಂದು ಟೂ ತ್ರೀ ಅವರ್ಸ್ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ಆಮೇಲೆ ಅವರು ಶುರು ಮಾಡಿದ್ರು ಅವರು ಒಳ್ಳೆ ಒಳ್ಳೆ ಗಂಭೀರವಾಗಿರೋ ಮನುಷ್ಯ ಅದರೇನು ಸಂಶಯ ಇಲ್ಲ ಆಮೇಲೆ ಅವ್ರೇನು ಮಾಡಿದ್ರು ಹೇಳ್ಕೊಂಡು ವೇದಕ್ಕೆ ಸರಿಯಾಗಿರೋ ಭಾಷೆ ಸಾಮ್ಯದ ಭಾಷ್ಯವೇ ಇಲ್ಲ ಅಂದರು ಯಾಕೆ ಹೇಳಿದ್ರು ಸಾಯನ ಭಾಷ್ಯ ಅವೆಲ್ಲ ಇದೆಯಲ್ಲ ಅಂದರೆ ಏನು ಭಾಷೇದಲ್ಲಿ ಹೇಳೋದನ್ನೇ ಹೇಳ್ತಾರೆ ಬೇರೆ ಏನು ಅಲ್ಲ ಮಂತ್ರ ಒಂದೇ ಆದಮೇಲೆ ಅಲ್ಲಿ ಏನು ಹೇಳಿದೆ ಇದ್ರೂ ಅದೇ ತಾನೇ ಹೇಳಬೇಕು ಅಂದರೆ ಆಗಲ್ಲ ಅಂದರೆ ನೀವು ಯಾಸ್ಕರ್ ನಿಘಂಟು ಇಟ್ಕೊಂಡ್ರೆ ಅಂದರೆ ಯಾಸ್ಕರ್ ನಿಘಂಟು ಅಂದರೆ ಡಿಕ್ಷ್ನರಿ ಡಿಕ್ಷ್ನರಿ ಇಟ್ಕೊಂಡು ನೋಡಿದ್ರೆ ಒಂದೊಂದು ಪದಕ್ಕೂ ಎಷ್ಟು ಅರ್ಥಗಳು ಬರುತ್ತೆ ಆ ಅರ್ಥಗಳನ್ನ ಇಟ್ಕೊಂಡು ವ್ಯಾಖ್ಯಾನ ಮಾಡಿದ ಎಷ್ಟು ಸುಂದರವಾಗಿ ಹೇಳ್ಬೋದು ಗೊತ್ತೇನೋ ಅಂದರು ಏನು ಹೇಳೋದು ನಂಗೆ ಗೊತ್ತಾಗಲಿಲ್ಲ ಅಂದೆ ಚರ್ಚೆ ಶುರುವಾಯಿತು ನಿಧಾನವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಬೆಳೀತು ಕೊನೆಯಲ್ಲಿ ಹೇಳಿದ್ದು ಏನಪ್ಪ ಅಂದ್ರೆ ನೋಡಿ ಇವಾಗ ಹತ್ತು ವಾಕ್ಯ ಇರೋ ಹತ್ತು ಪದಗಳು ಒಂದು ವಾಕ್ಯ ಇದೆ ಒಂದೊಂದು ಪದಕ್ಕೂ ಹತ್ತು ಹದಿನೈದು ಅರ್ಥಗಳಿದೆ ಕೆಳಗಡೆ ಬೀರ್ತಾ ಹೋಗಿ ಆ ಅರ್ಥಗಳನ್ನ ಆಮೇಲೆ ಏನಾಗುತ್ತೆ ಇವಾಗ ಈ ಅರ್ಥಗಳನ್ನೆಲ್ಲ ನೋಡ್ತಾ ಹೋದರೆ ಎಷ್ಟು ಅರ್ಥಗಳು ಮಾಡ್ಬೋದು ಯಾವುದೋ ಟೆನ್ ಟು ಪವರ್ ಆಫ್ ಟೆನ್ ಅರ್ಥಗಳು ಮಾಡ್ಬೋದು ಹೌದು ಅಲ್ಲಪ್ಪ ಅಸಂಖ್ಯಾ ಅರ್ಥಗಳು ಮಾಡ್ಬೋದು ಇದನ್ನು ಯಾವ್ದನ್ನ ತೊಗೋಬೇಕ್ರಿ ಇವಾಗ ಇದರಲ್ಲಿ ನಿಘಂಟು ಅಂತ ತಿಳ್ಕೊಂಡು ಮಾತಾಡಿದ್ರೆ ಕೇಳಿದೆ ಅವ್ರಿಗೆ ಗೊತ್ತಾಗೋಯ್ತು ಎಲ್ಲೋ ತುಂಬ ಟೆರಿಬಲ್ ಕನ್ಫ್ಯೂಷನ್ ಆಗಿದೆ ಅಂತ ಗೊತ್ತಾಗೋಯ್ತು ಬರೀ ಆಮೇಲೆ ಅವರು ಕೊನೆಯಲ್ಲಿ ಕೇಳಿದ್ರು ಸಾಂಗ್ಳೆ ನಾನು ಶಂಕರಾಚಾರ್ಯನ ತಿಳ್ಕೊಬೇಕಾಯ್ತೀರಿ ಎಲ್ಲಿಂದ ಆರಂಭ ಮಾಡಲಿ ಅಂತ ಕೇಳಿದ್ರು ಸದ್ಯ ಗೆದ್ದಪ್ಪ ಅಂತ ಭಗವದ್ಗೀತೆಯಿಂದ ಆರಂಭ ಮಾಡಿ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿದ್ದಾಯಿತು ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ ಓ ಶಂಕರ ಭಾಷೆಯನ್ನು ಓದೋದಕ್ಕೆ ಮುಂಚೆ ನಮಗೇನೋ ಗೊತ್ತಿರುತ್ತೆ ಅಂತ ಅಂದ್ಕೊಂಬಿಟ್ಟಿರ್ತಾರೆ ಪಾಪ ಜನ ಓದ್ಮೇಲೆ ಗೊತ್ತಾಗುತ್ತೆ ನಮಗೇನೋ ಗೊತ್ತಾಗಿಲ್ಲ ಅಂತ ಅಂಥ ಪ್ರಚಂಡವಾಗಿರೋ ಸಾಹಿತ್ಯ ಇದು ಗೊತ್ತಾಯ್ತಲ್ಲ ಅಲ್ಲಿ ಏನು ಮಾಡಿರೋದು ಅಂದರೆ ಈ ಶಾಸ್ತ್ರಗಳಲ್ಲಿ ಓದೋದು ಹೇಗೆ ಅಂತ ಕ್ರಮವನ್ನು ಕೊಟ್ಟಿದೆ ನೋಡಿ ಇನ್ನೂ ಕೆಲವು ಹೇಳ್ತೀನಿ ಇದು ನಿಮ್ಗೆ ಈಗಿನ ಕಾಲದ ಅಂತ ಅಂದರೆ ಇವಾಗ ಕಾನ್ಸ್ಟಿಟ್ಯೂಷನಲ್ಲೇ ಇದೆ ಈ ಕಾನ್ಸ್ಟಿಟ್ಯೂಷನಲ್ಲಿ ಮಾಡುವಾಗ ಏನು ಮಾಡ್ತಾರೆ ಈ ಐಟಮ್ ಬರಬೇಕಾದ್ರೆ ಗೋಟ್ ತ್ರೀ ಸಿ ಸೆಕ್ಷನ್ ತ್ರೀ ಸಿ ಇಫ್ಟ್ ಇಸ್ ನಾಟ್ ಅಪ್ಲಿಕಬಲ್ ಗೋ ಗೋಟ್ ಸೆವೆನ್ ಡಿ ಹೇಗೆಲ್ಲ ಮಾತಾಡ್ತಾರೋ ಇಲ್ಲ ಗೊತ್ತಾಯ್ತಾ ನೀವು ರಾಮಾಜ್ ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಇಂಗ್ಲೀಷ್ನ ಮುಂಚೆ ಶುರು ಮಾಡಿದ್ದು ಈ ಸಿವಿಲ್ ಕೋಡು ಕ್ರಿಮಿನಲ್ ಕೋಡುಗಳೆಲ್ಲ ಅದಕ್ಕೆ ಆಧಾರವಾಗಿ ಇಟ್ಕೊಂಡಿರೋದು ಮೀಮಾಂಸಾ ಶಾಸ್ತ್ರ ಅಲ್ಲಿಂದ ಲೆಸನ್ಸ್ ತಗೊಂಡು ಮಾಡಿರೋದು ಗೊತ್ತಾಗ್ತಾ ಇದೆ ನಿಮಗೆ ಅಂದರೆ ಆ ಜೈಮಿನಿಗಳು ಮಹಾತ್ಮರು ಏನು ಸ್ಕೀಮ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಆಗೋದ್ರೇ ನಿಮಗೊಂದು ಅರ್ಥ ಬರೋದು ಇದ್ರ ಎಲ್ಲ ಆಟೋಗುತ್ತೆ ನೀವು ಅರ್ಥ ಏನು ದಿಶೆ ಮಾಡೋಕ್ಕೆ ಆಗೋಲ್ಲ ಗೊತ್ತಾಯ್ತು ಅಯ್ಯ ನಿಮಗೊಂದು ಅಭಿಪ್ರಾಯ ಬಂತಲ್ವ ನಿಮಗೆ ಹಾಗೆ ಸ್ಕೀಮ್ದಲ್ಲಿ ಓದಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಬಾದರಣ್ಣ ಸುತ್ತಿಗಳು ಮಾಡ್ರೆ ಅದು ವೇದಾಂತವನ್ನು ಹೇಗೆ ಓದಬೇಕು ಅಂತ ಆದ್ದರಿಂದ ಇಲ್ಲಿ ವೇದಾಂತ ವಾಕ್ಯಗಳನ್ನ ಇಟ್ಕೊಂಡೇ ಚರ್ಚೆ ಮಾಡ್ತೀವಿ ಅಲ್ಲ ಹಾಗಲ್ಲ ಹೇಳ್ತೀನಿ ಕೇಳಿ ಹಾಗೆ ಹೇಳ್ತೀನಿ ಕೇಳಿ ನೋಡಿ ಪರಿಸ್ಥಿತಿ ಇರೋದೇನೆಂದರೆ ಇವಾಗ ಈ ಚರ್ಚೆ ದೀರ್ಘವಾಗಿ ಮುಂದಿನ ಸೂತ್ರದಲ್ಲಿ ಬರುತ್ತೆ ಪರಮ ಪರಮದಿಗ್ಗಿರುವಾಗ ಬರುತ್ತೆ ಒಂದು ಎರಡು ಮೂರು ದಿವಸನೇ ಆಗುತ್ತೆ ಮುಖಾಲು ಪಾಲು ಗೊತ್ತೈತಾ ಇಲ್ಲಿ ನಾವು ಇತರೆ ಪ್ರಮಾಣಗಳ್ನ ಯಾವಾಗ ತೊಗೋತೀವಿ ಅಂದ್ರೆ ಶ್ರುತಿ ಜೊತೆಗೆ ಯಾವಾಗ ತಗೋತೀವಿ ಮತ್ತು ಇನ್ಯಾವ ಪ್ರಮಾಣ ಎಲ್ಲವನ್ನೂ ಬಿಟ್ಬಿಟ್ಟು ಶ್ರುತಿ ಒಂದನೇ ಯಾಕೆ ತಗೋತೀವಿ ಅನ್ನೋದು ಫಿಕ್ಸ್ ಮಾಡಬಹುದು ಇಂಥ ಕಡೆಯೇ ಆಗಬೇಕು ಈ ಕೆಲಸ ಬೇರೆ ದಾರಿ ಇಲ್ಲ ಅಂತ ತೋರಿಸ್ಬೋದು ಗೊತ್ತಾಗ್ತಾ ಇದೆಯಾ ಹಾಗೇನೆ ಇದ್ರ ಡೀಟೇಲ್ಸ್ ತುಂಬ ಇದೆ ನಾನು ತೊಗೋತೀನಿ ನಾಳೆಯಿಂದ ಶುರುವಾಗುತ್ತೇನಂದ್ರೆ ಹ್ಞೂ ಏನು ಹೇಳ್ತೀವಿ ಇವಾಗ ಏನಪ್ಪ ಏನು ಹೇಳ್ತಾರೆ ಹೊರತು ಹ್ಞೂ ನಮಗೆ ಶುರು ಶ್ರುತಿ ಯಾವಾಗ ಅನುಸರಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಗೊತ್ತಾಯ್ತಾ ಅದಕ್ಕೋಸ್ಕರ ಆವಾಗ ಶ್ರುತಿ ಮಟ್ಟಿಗೆ ಉಪಯೋಗಿಸ್ಬೇಕು ಬೇರೆ ಕಡೆ ಇದನ್ನು ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ಬೇಕು ಈ ಥರ ಸ್ಕೀಮ್ ಹೇಳಿದೆ ಹಾಗೇ ಅದನ್ನಿಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ಇವಾಗ ಶಂಕರ್ರ ಪ್ರೌಢಿಮೆ ಎಲ್ಲಿ ಬರುತ್ತೆ ಅಂದರೆ ಯಾವ ನಿನ್ನಿಂತಾವನಾದರೂ ಪ್ರಶ್ನೆ ಕೇಳಿದ್ರೆ ಕರೆಕ್ಟಾಗಿ ಇಲ್ಲಿ ಹಿಡ್ಕೋಬೋದು ಮುಂಗ್ಸಿ ಹಿಡಿದಾಗ ಹಿಡಿಬೋದು ನೋಡಿ ಇಲ್ಲಿದೆ ತಪ್ಪು ಅಂತ ಗೊತ್ತಾಯ್ತಾ ಹಾಗೇನೆ ಇವಾಗ ಇದನ್ನೇ ಇಪ್ಸೋ ಫ್ಯಾಕ್ಟೋ ಹಾಗೇ ಭಾಷೆದ ವಿಷಯದಲ್ಲೂ ಆಗುತ್ತೆ ಭಾಷೆದ ವಿಷಯದಲ್ಲೂ ಭಾಷೆ ವಾಕ್ಯಗಳನ್ನು ಬಿಡದೆ ಅರ್ಥ ಮಾಡಬೇಕು ಭಾಷೆ ವಾಕ್ಯಗಳಿಗೆ ಈ ಅರ್ಥ ಅಂತ ನಾನು ಹೇಳಬೇಕಾಗಿಲ್ಲ ಭಾಷೆವಾಗ್ಲಿ ಅರ್ಥ ನಾನು ಹೇಳಬೇಕಾಗ ಎಲ್ಲ ಹೇಳಬಾರ್ದು ಯಾವ ರೀತಿ ಇವಾಗ ಈ ಕೋಡುಗಳೆಲ್ಲ ಏನು ಮಾಡ್ತಾರೆ ಸಿವಿಲ್ ಕೋಡ್ಗಳೆಲ್ಲ ಅದಕ್ಕೆ ಹೀಗೆ ಅರ್ಥ ಮಾಡಬಹುದು ಅಂತಾರೆ ಇನ್ನೊಬ್ಬನು ಈ ಥರ ಮಾಡಬಹುದು ಅಂತಾನೆ ಅಲ್ಲಿ ಕಾಂಟ್ರಿಕ್ಷನ್ ಇದೆ ಅಂತಾಯಿತು ಅಂದರೆ ಅವಕಾಶ ಇದೆ ಸ್ಕೋಪ್ ಇದೆ ವೇದದಲ್ಲಿ ಅವಕಾಶವಿಲ್ಲ ವೇದದ ವೇದದ ಮಹತ್ತೆ ಅದು ಉಪನಿಷತ್ತಿನ ಮಹತ್ತೆ ಅದು ಆದ್ದರಿಂದ ಯಾವ ಭಿನ್ನಾಭಿಪ್ರಾಯಗಳು ಯಾವಾಗ ಬರುತ್ತೆ ಅಂತಂದರೆ ನಾವು ಯಾವುದೋ ನಮ್ಮ ನಮ್ಮ ಸಂಸ್ಕಾರಕ್ಕನ್ನು ಒಂದು ಪಕ್ಷವನ್ನು ಹಿಡಿತೀವಿ ಒಂದು ಪಕ್ಷವನ್ನು ಹಿಡಿದ ಮೇಲೆ ನಮಗೆ ಆ ವಾಕ್ಯಗಳೇ ಕಾಣಿಸ್ತಾ ಇರುತ್ತೆ ಆ ವಾಕ್ಯಗಳು ಕಾಣಿಸ್ತಾ ಅದಕ್ಕೆ ಸಮನ್ವಯ ಆಗ್ತಾ ಇರುತ್ತೆ ನಾವು ಹೇಳ್ತಾ ಇರ್ತೀವಿ ಆವಾಗ ನಾವು ಒಂದು ಸ್ವಲ್ಪ ಹಠಾಣು ಮಾಡೋದು ಉಂಟು ಆದರೆ ವೇದದಲ್ಲಿ ಇನ್ನೊಂದು ವಾಕ್ಯ ಆಗಿರುತ್ತೆ ಅದು ನೀನು ಹೇಳೋದಕ್ಕೆ ಉಲ್ಟ ಆಗೋಗುತ್ತೆ ಗೊತ್ತಾಯ್ತಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಕಾರ್ಲ್ ಪಾಪರ್ನೋ ಫಾಲ್ಸಿಫೈಬಲ್ ಥೀರೀಸ್ ಅಂತಂತ ಹೇಳಿದೆ ಅಲ್ವಾ ಈ ಚರ್ಚೆ ಮಹತ್ತಾಗಿರುತ್ತದೆ ಗೊತ್ತಾಯ್ತಾ ಅದಕ್ಕೋಸ್ಕರ ಒಂದರ್ಥ ಬರುತ್ತೆ ಏಕವಾಕ್ಯತಾ ಅಂತ ಅರ್ದಕ್ಕೆ ಏಕವಾಕ್ಯತಾ ಅನ್ನೋದು ಇದೆ ಅನ್ನೋದು ಯಾವಾಗ ಸ್ಪಷ್ಟವಾಗುತ್ತೆ ಆ ಒಂದೇ ಒಂದರ್ಥ ಏಕೈಕ ಅರ್ಥ ಯಾವಾಗ ಗೊತ್ತಾಗುತ್ತೆ ಅಂದರೆ ಪೂರ್ತಿ ಸಮಗ್ರವಾಗಿ ನೋಡಬೇಕು ಎಲ್ಲೂ ಪರಸ್ಪರ ವಿರುದ್ಧ ಬರಬಾರ್ದು ವಿರೋಧ ಬರಬಾರ್ದು ಗೊತ್ತಾಯ್ತಲ್ಲ ಎಲ್ಲಾದರೂ ನಾನು ಹೀಗೆ ಅರ್ಥ ಮಾಡ್ತೀನಿ ಅಂತ ಹೇಳಿ ನೀನು ಹೀಗೆ ಅರ್ಥ ಮಾಡಿದ್ರೆ ಅಲ್ಲಿ ಹಾಗೆ ಅರ್ಥ ಆಗುತ್ತೆ ಅದಕ್ಕೆ ವಿರೋಧ ಆಗುತ್ತೆ ಅಂತ ತೋರಿಸ್ಬೋದು ವೇದದಲ್ಲಿ ಹೇಗೆ ತೋರಿಸ್ಬೋದು ಹಾಗೇನೇ ಅಕ್ಷರಶಃ ಭಗವದ್ ಶಂಕರ ಭಾಷ್ಯದಲ್ಲೂ ತೋರಿಸ್ಬೋದು ಶಂಕರ ಭಾಷೆಯಲ್ಲಿ ಅರ್ಥ ಏಕವಾಕ್ಯತೆ ಬರಲೇಬೇಕು ಅದಕ್ಕೋಸ್ಕರನೇ ನೀವು ಚೆನ್ನಾಗಿ ನೆನ್ಪಿಡಿ ಶಂಕರು ಅಂದರೆ ಮನುಷ್ಯ ಅಲ್ವೇ ಅಲ್ಲ ಅದು ಅದು ಮನುಷ್ಯ ಆಗಿದ್ರೆ ಆ ಥರ ಬರೋಕ್ಕಾಗಲ್ಲ ಹೌದು ಪಕ್ಷಾತೀತ ಅಂತ ಅದೇ ಹೀಗೆ ಅದು ಯಾವಾಗ ಬರುತ್ತೆಂದ್ರೆ ನೀವು ಇವಾಗ ಯಾವುದೋ ಒಂದು ವಿಚಾರ ತಿಳಿಸೋದಕ್ಕೆ ತಾನೆಪ್ಪ ಹೇಳಿರೋದು ಅದು ಎಲ್ಲವನ್ನು ತೊಗೋಬೇಕು ಇವಾಗ ಈ ಇಷ್ಟೇ ತೊಗೊಳ್ಳಿ ಇವಾಗ ನಾವು ಮಾತಾಡ್ತಾಯಿರ್ತೀವಿ ನಾವು ಮಾತಾಡ್ತಾ ಇದ್ದಾಗ ಒಬ್ರು ಯಾರೋ ಒಬ್ರಿಗೆ ಒಂದು ನಾಲ್ಕು ವಾಕ್ಯಗಳ ಜ್ಞಾಪಕ ಇಟ್ಕೊಂಡು ಏನು ಹಾಗೆಲ್ಲ ಹೇಳ್ತಾ ಇದ್ರು ಅವರು ಅಂತ ಬಯೋಕ್ಕೆ ಸಾಧ್ಯತೆ ಇದೆ ಅದನ್ನುವ ಅರೆ ಬೇರೆ ವಾಕ್ಯಗಳನ್ನ ಬಿಟ್ಬಿಡ್ದಾರಲ್ಲ ಅವರು ಅದನ್ನು ಮೇಲೆ ಲೆಕ್ಕ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ನೋಡ್ಬೇಕಲ್ಲ ಅಂದರೆ ಏನಾಯಿತು ನಾನು ಒಂದು ವಿಷಯವನ್ನು ತಿಳಿಸ್ಬೇಕಾಗಿದ್ದರೆ ಹಲವಾರು ವಾಕ್ಯಗಳನ್ನ ಹೇಳಬೇಕಾಗುತ್ತೆ ಯಾಕೆ ಹೇಳಬೇಕಾಗುತ್ತೆ ಎಲ್ರಿಗೂ ತಿಳಿಸೋದು ನನ್ನ ಉದ್ದೇಶ ಒಬ್ರೊಬ್ರಿಗೊಂದೊಂದು ಸಂಸ್ಕಾರ ಇದೆ ಆ ಸಂಸ್ಕಾರ ಪ್ರಕಾರ ಇವೊಂದು ಅರ್ಥ ಮಾಡ್ಕೋತಾರೆ ನೀವೊಂದು ಸಾವಿರ ಇನ್ನೊಬ್ಬರು ಅರ್ಥ ಮಾಡ್ಕೋತಾರೆ ಹಾಗೆ ನೀವು ಬೇರೆ ಬೇರೆ ಅಂತ ಆವಾಗ ಕ್ಲಾಶ್ ಬರುತ್ತೆ ಆ ಕ್ಲಾಶ್ ಬರಬಾರ್ದು ಅಂತ ನನ್ನ ಉದ್ದೇಶ ನಿಮ್ಗೆ ಗೊತ್ತಾಗ್ತಾ ಇದೆ ಸೀಕ್ವೆನ್ಸು ಅದಕ್ಕೇನು ಮಾಡಬೇಕು ಅದನ್ನು ತೊಗೋತೀನಿ ಇದನ್ನು ತೊಗೋತೀನಿ ಈ ತಪ್ಪಾದರೆ ಈ ತಪ್ಪು ಅಂತೀನಿ ಇಲ್ಲೇ ಆದರೆ ಸಮನ್ವಯ ಆಗುತ್ತೆ ಅಂತ ತೋರಿಸ್ತೀನಿ ಓಪನ್ ಮೈಂಡೆಡ್ನೆಸ್ಗಿಂತಲೂ ಇಲ್ಲ ಅಲ್ಲೇದು ಅಂದರೆ ಕಂಪ್ಲೀಟಾಗಿ ನೋಡಬೇಕು ಅಂತ ಅನ್ನೋದು ಸಮಗ್ರ ದೃಷ್ಟಿಯಿಂದಲೇ ನೋಡಬೇಕು ಸಮಗ್ರ ದೃಷ್ಟಿಯಿಂದ ನೋಡಿದಾಗಲೇ ಏಕವಾಕ್ಯತೆಯನ್ನು ಸಿದ್ಧವಾಗೋದು ಇದೇ ಆಗೋದೇ ಇಲ್ಲ ಸಾಧಾರಣವಾಗಿ ಅದಕ್ಕೆ ನಾನು ಈ ಮಾತು ಹೇಳಿದ್ದೀನಿ ಎಲ್ಲ ಜ್ಞಾಪಕ ಮಾಡ್ಕೊಳ್ಳಿ ಪ್ರತಿಮ್ರು ಏನು ಕೇಳ್ತಾರೆ ಏನಾದರೂ ಹೇಳಿದ್ರೆ ಓಹ್ ನಿಮ್ಗೊಬ್ಬರಿಗೆ ಏನೋ ಗೊತ್ತಿರೋದು ಅವ್ರಿಗೆಲ್ಲ ಗೊತ್ತೇ ಇಲ್ವಾ ಅಂತ ಈ ಥರ ಮಾತಾಡ್ತಾರೆ ಇದಕ್ಕೆ ಪ್ರಶ್ನೆ ಅಲ್ಲೇನು ಹೇಳಿದೆ ಸ್ಮೃತಿ ಅನವಕಾಶ ಅನ್ಯ ಸ್ಮೃತಿ ಅನವಕಾಶ ದೋಷ ಅಂತ ಹೇಳಿದ್ನೋ ಇಲ್ವಾ ಸೊ ಅದು ಯಾಕೆ ಜ್ಞಾಪಕ ವಿದ್ಯಾ ಹೇಳಿದೆ ಏನು ಹೇಳಿದೆ ಇವಾಗ ಓ ಆ ಸೂತ್ರಕ್ಕೆ ಬಾದ್ರೆಂಡ್ರ ಸೂತ್ರ ಉತ್ತರ ಬರ್ತೀವಿ ಏನ್ರೀ ನೀವು ಹೇಳ್ತಾ ಇರೋ ಸಿದ್ಧಾಂತ ಬ್ರಹ್ಮ ಉಪಾದಾನ ಅಂತ ಏನು ದೊಡ್ಡ ದೊಡ್ಡವ್ರು ಒಪ್ಪಿಲ್ವಲ್ರಿ ಕಪಿಲಾ ಒಪ್ಪಿಲ್ಲ ಅಂತಾರೆ ಅದಕ್ಕೆ ಉತ್ತರ ಏನು ಗೊತ್ತಾ ಅಯ್ಯೋ ಮನುಗಳು ಒಪ್ಪಿದ್ದಾರೆ ಇವಾಗ ಕ್ಲಾಶ್ ಬಂತಾಗಲ್ಲಪ್ಪ ಇವಾಗ ಕ್ಲಾಶ್ ಬಂದರೆ ಇವಾಗ ನಾನು ಹೇಗೆ ತೀರ್ಮಾನ ಮಾಡಬೇಕು ಹೇಳಿ ಮರೂ ದೊಡ್ಡವರೆ ಕಪಿಲಾನು ದೊಡ್ಡವರೆ ನಾನು ಯಾಕೆ ತೀರ್ಮಾನ ಮಾಡಬೇಕು ನನಗೊಂದು ಟೆಕ್ಸ್ಟ್ ಬೇಕೋ ಮಾಡುವ ಆ ಟೆಕ್ಸ್ಟ್ ಇಟ್ಕೋತೀನಿ ಅದೇನದು ಶ್ರುತಿ ಇವಾಗ ನೋಡಪ್ಪ ನೀನು ಮಾತಾಡ್ತಾ ಹೋಗಿ ನೀನು ಏನೇನು ಪ್ರಶ್ನೆ ಕೇಳ್ತೀವಾಗ ಕೇಳು ಘೋಡ ಹೇ ಮೈದಾನ ಹೇ ನೀನು ಎಷ್ಟು ಬೇಕಾದ್ರೂ ಯಾ ಬಿಡ್ತಾರಲ್ಲಪ್ಪ ಏ ವೃಷಭ ಯಥೆಚ್ಛಾರ ಅಂತಾರಲ್ಲಪ್ಪ

ಹಾ ಇಲ್ಲ ಅಲ್ವಾ ಅದೇ 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 ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದಕ್ಕೋಸ್ಕರ ಏನು ಗೊತ್ತೇನೋ ನಿಜವಾಗ್ಲೂ ಬ್ರಹ್ಮಸೂತ್ರಗಳು ಒಂದೇ ಅಲ್ಲ ಭಗವದ್ಗೀತೆಯಲ್ಲೂ ಕೂಡ ಒಂದು ಕ್ಲಾಶ್ ಬರದೇ ಇರೋದಂದ್ರೆ ಶಂಕರ ಭಾಷಾ ನಾನು ಹಾ ಸೆಲೆಕ್ಟೆಡ್ ಕೊಟೇಶನ್ಸ್ ಮಾಡ್ತಾರೆ ಅದು ತಪ್ಪದು ತಪ್ಪು ಅಂದರೆ ಹಾಂ ತಪ್ಪು ಅಂದರೆ ನಾನೊಂಥರ ಅವನ್ನೆಲ್ಲ ಏನೋ ನಿಂದನೆ ಮಾಡೋ ಅರ್ಧದಲ್ಲಿ ಮಾತಾಡ್ತಾ ಇಲ್ಲ ನಾನು ಹಾಗೋ ಮಾತಾಡ್ತಾ ಇಲ್ಲ ಅವ್ರ ಸಂಸ್ಕಾರದ ಪ್ರಕಾರ ಗ್ರಹಿಸಿದ್ದಾರೆ ಅದ್ರಲ್ಲಿ ಅಶ್ರೇಷ್ಸಾದ್ರೆ ನಾನೇನಾದರೂ ಒಂದು ಸ್ವಲ್ಪ ಹಿಂಗೆ ಅಂತ ಹೇಳ್ಬಹುದು ವಿನ ಇಲ್ಲಾದ್ರೆ ಮಾಡ್ಕೊಳ್ಳಿ ಬಿಡಿ ಇವಾಗ ಏನೋ ಭಕ್ತಿ ಅಂತಿದ್ದಾನೆ ಮಾಡ್ಕೊಳ್ಳಿ ನನಗೆ ಇಷ್ಟು ಸಾಕಪ್ಪ ವೇದ ನೀ ಏನೇನೋ ತರಬೇಡಿ ನಾನು ಇಷ್ಟು ಇಟ್ಕೊಂಡಿದ್ದೀನಿ ಅಂದರೆ ಪರವಾಗಿಲ್ಲ ಅವನು ವೇದಾನ ಉಲ್ಲಂಘನೆ ಮಾಡಿ ಅಲ್ಲಿರೋದು ಅದೇ ಅರ್ಥ ಅಂದರೆ ಅವಾಗ ವಾದ ಮಾಡಬೇಕಾಗುತ್ತೆ ವಾದ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಗೊತ್ತಾಯ್ತಲ್ಲ ಯಾವೊಬ್ಬ ದ್ವೈತಿದ್ದಾನೆ ರೀ ನಮ್ಗೆ ಅವೆಲ್ಲ ಬ್ಯಾಡ್ರಿ ನಮ್ಮ ಭಗವಂತ ನಮ್ಮ ಇದನ್ನು ಪೂಜೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಇರಪ್ಪ ತಪ್ಪಿಲ್ಲ ಅವನೇನೆ ಅಲ್ಲಿ ಹೇಳೋದು ನಾವು ಒಪ್ಪಲ್ರಿ ಅಂದರೆ ಏನು ಹೇಳಬೇಕು ಅವ್ರಿಗೆ ತಿದ್ದಬೇಕು ಅಲ್ವ ಅವ್ರನ್ನ ಹಾಗೆ ಹೇಳೋಕ್ಕೆ ಸಾಧ್ಯವಿಲ್ಲ ಅಂತ ಆದ್ದರಿಂದ ಶಂಕರ ಈ ಎರಡನೇ ಪಾದ ಚರ್ಚೆ ಆರಂಭ ಮಾಡುವಾಗ ಏನು ಬರೀತಾರೆ ಅಂದರೆ ನೋಡಿ ಚರ್ಚೆ ಮಾಡಿ ವಾದದಲ್ಲಿ ವಾದ ಮಾಡೋದು ಅನ್ನೋದು ಕೆಟ್ಟದ್ದಲ್ವ ಎಲ್ಲರ ಜೊತೆ ಏನು ಕಾದಾಡೋದು ಮಾಡಬಾರ್ದಲ್ವ ಹೀಗೆ ಅಂತ ಪ್ರಶ್ನೆ ಹಾಕ್ಕೋತಾರೆ ಪ್ರಶ್ನೆ ಹಾಕ್ಕೊಂಡು ನಿಜವೇ ನೀವು ಹೇಳೋದು ನಿಜವೇ ಆದರೆ ಗೊತ್ತಿಲ್ಲದೆ ಇರತಕ್ಕಂಥ ಅಮಾಯಕರು ಯಾವುದಾದ್ರೂ ಸಿದ್ಧಾಂತ ಇಟ್ಕೊಂಡು ಹೊರಟು ಬಿಡೋದು ಉಂಟು ಈ ಸಿದ್ಧಾಂತವನ್ನು ತಪ್ಪು ಅಂತ ತಿಳ್ಕೊಳ್ಳೋದು ಉಂಟು ಆದ್ದರಿಂದ ಅಂತ ಆಗ್ಬಿಟ್ಟು ಹೌದು ಆಗ್ತಾ ಇದೆ ಆಗ್ತಾ ಇದೆ ಅದಕ್ಕೋಸ್ಕರನೇ ಈ ಚರ್ಚೆ ಮಾಡಬೇಕಪ್ಪ ಕಾಂಟ್ರಿಡಿಕ್ಷನ್ ಎಲ್ಲೂ ಇಲ್ಲ ಅಂತ ತೋರಿಸೋದಿಕ್ಕೆ ಈ ಚರ್ಚೆ ಮಾಡಬೇಕಪ್ಪ ಅದು ಇದು ಇಲ್ಲ ಅಂತ ಹೇಳಿದ್ದಾರೆ ಅದು ಸರಿ ಅದು ಅದು ಅದನ್ನೇ ಅದನ್ನೇ

ಎಲ್ಲ ಗೀತಾ ಭಾಷೆ ಗೀತಾ ಮೇಲೆ ಉಪನ್ಯಾಸ ಮಾಡ್ತಾ ಇರೋರು ಯಾವಲ್ಲ ಯಾವಾಗಲೂ ಇಲ್ಲ ಎಲ್ಲ ಕಡೆಯೋರು ಗೀತಾ ಭಾಷೆ ಕೇಳಿದ ಮೇಲೆ ಸ್ವಾಮಿಗಳೇ ನಾವು ಮಾತಾಡ್ತಾಯಿದ್ವಿ ಗೀತೆ ಅಂದ್ರೆ ಏನು ಅಂತ ನಮಗೇನು ಗೊತ್ತಿರಲಿಲ್ಲ ಅನ್ನೋದು ಇವಾಗ ಗೊತ್ತಾಯ್ತು ಅಂತಾರೆ ಶಂಕರ ಭಾಷೆ ನೋಡಿದ್ರೆ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ನಾವೇನು ಅಂದರೆ ಮೋಕ್ಷಾಸಕ್ತಿ ಇರೋರು ಗೊತ್ತಾಯ್ತಾ ಯಾವುದಾದ್ರೂ ಒಂದೇ ಭಾಗ ಇಟ್ಕೊಂಡ್ರು ತಪ್ಪಿಲ್ಲ ಮುಂದಕ್ಕೆ ಹೋಗೋರು ಒಬ್ರವರು ಅವರವ್ರ ಮಟ್ಟದಲ್ಲಿ ಅವರು ಹೋಗ್ತಾರೆ ಆದರೆ ಇನ್ನೊಂದು ಭಾಗವನ್ನು ನಿಂದನೆ ಮಾಡೋ ಥರ ಅವರು ಏನೋ ನಮಗೆ ಗೊತ್ತಿಲ್ಲಪ್ಪ ನಾನು ಇಷ್ಟು ಇಟ್ಕೊಂಡಿದ್ದೀನಿ ಅಂತ ಹೋಗ್ತಾ ಇದ್ದರೆ ದೋಷ ಇಲ್ಲ ಅದ್ರಲ್ಲಿ ಮುಂದಕ್ಕೆ ಹೋಗಲಿ ಪರವಾಗಿಲ್ಲ ಭಗವಂತ ಕರ್ಕೊಂಡು ಹೋಗ್ತಾನೆ ಆದರೆ ಆ ತಪ್ಪು ಅಂತ ಕೂಗಾಡಿದ್ರೆ ಅವನು ಖಣ್ಣೆ ಮಾಡಲೇಬೇಕಾಗುತ್ತೆ ಗೊತ್ತಾಯ್ತಲ್ಲ ಇದು ದೃಷ್ಟಿ ಆದ್ದರಿಂದ ನಾವು ಹೇಗೆ ಮಾಡ್ತೀವಿ ಅಂದ್ರೆ ಉಪನ್ಯಾಸ ವೇ ಬ್ರಹ್ಮಜಿಜ್ಞಾಸ ಉಪನ್ಯಾಸ ಬುಖೇನಾ ವೇದಾಂತ ವಾಕ್ಯ ಮೀಮಾಂಸ ತದ ಅವಿರೋಧ ತರ್ಕೋಪಕರಣ ಅದಕ್ಕೆ ಉಪಕರಣ ಏನು ಅಂದ್ರೆ ಮೀಮ್ಸ್ ಏನು ಅದಕ್ಕೆ ಅಂದ್ರೆ ತರ್ಕ ಯಾವ ತರಹ ತರ್ಕ ಇದಕ್ಕೆ ವಿರೋಧವಲ್ಲದೆ ಇರಂತಕ್ಕಂತಹ ತರ್ಕ ನೋಡಿ ಎಚ್ಚರಿಕೆಯಿಂದ ಗಮನಿಸಿ ಇವಾಗ ನಾನಿವಾಗ ತರ್ಕ ಮಾಡ್ತೀನಿ ರೀ ತರ್ಕ ಮಾಡೋದು ಜಿಟ್ಟ ನಾನು ಮಾಡ್ತೀನಿ ಶಂಕರ್ ಹೇಳ್ತಾ ಇರೋದು ಮಾಡ್ತೀನಿ ಅದು ಯಾವ ಥರ ಮಾಡ್ತೀನಿ ಅಂದರೆ ಶ್ರುತಿಗೆ ವಿರೋಧ ಅಲ್ಲದೇ ಇರತಕ್ಕಂಥ ತರ್ಕ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಶ್ರುತಿನ ಒಪ್ಕೊಂಡ್ಬಿಟ್ಟೆ ಅಂತ ಆಯ್ತಲ್ಲ ರೀ ಶ್ರುತಿನ ಒಪ್ಕೊಂಡ್ಬಿಟ್ಟ ಮೇಲೆ ತರ್ಕ ಏನು ರೀ ಮಾಡೋದು ಪಾಯಿಂಟ್ ಗೊತ್ತಾಗ್ತಾ ಇದೆಯಾ ನಿಮಗೆ ಶ್ರುತಿಗೆ ಅವಿರೋಧವಾಗಿರೋ ತರ್ಕ ಮಾಡ್ತೀನಿ ಅಂದರೆ ಅಲ್ಲಿಗೆ ಒಪ್ಕೊಂಡೋಗ್ತು ನೀವು ಒಪ್ಕೊಂಡೇ ಬಿಟ್ಟಿದ್ದೀರ ನಾನು ನಿಮ್ಮ ಹತ್ರ ಏನು ಮಾತಾಡಲಿ ಏನಪ್ಪ ಆಗಿದ್ದು ಏನು ದೋಷ ನನ್ನಲ್ಲಿ ಅಂದರೆ ನಾನು ಬೇರೆ ಬೇರೆ ಪ್ರಶ್ನೆಗಳು ಕೇಳ್ತೀನಿ ಅದಕ್ಕೂ ಉತ್ತರ ಕೊಡಬೇಕು ಆವಾಗ ಶ್ರುತಿ ಹೀಗೆ ಹೇಳ್ತು ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋದಿಲ್ಲ ಯಾತಕ್ಕೆ ಒಪ್ಕೊಳ್ಳೋದಿಲ್ಲ ಅಂದರೆ ಯಾರು ಶ್ರುತಿ ಯಾರೋ ಹೇಳಿರೋದು ಒಂದು ಮಾತು ನಾನು ಹೇಳಿದಾಗ ಅವರು ಹೇಳ್ತಾರೆ ಅವ್ರು ಹೇಳಿದ್ದು ನಾವು ಒಪ್ಕೋಬೇಕು ಅಂತೇನ್ರಿ ನಂಗೆ ಸರಿ ಹೋಗಲಿಲ್ಲ ನನ್ನ ತಿಳುವಳಿಕೆ ಹಾಗೆ ಇದು ಹತ್ತಲಿಲ್ಲ ನಾನು ಕ್ವಶನ್ ಕೇಳ್ತೀನಿ ನೀವು ಉತ್ತರ ಕೊಡೋಕ್ಕಾಗಲ್ಲ ಉತ್ತರ ಕೊಡುವಾಗ ನೀವು ನಾನು ಹೇಗೆ ಇಟ್ಕೊಂಡು ಹಾಗೆ ಮಾಡಬೇಕು ಏನು ನೀನು ಇಟ್ಕೊಂಡಿರೋದು ಅನುಮಾನ ಇಟ್ಕೊಂಡಿದ್ದೀರಿ ನೀನು ಅನುಮಾನ ಇಟ್ಕೊ ಅವನ ಪಾಯಿಂಟ್ ಗೊತ್ತಾಯ್ತಾ ಅನುಮಾನ ಇದ್ದೀನೋ ಇಂಗ್ಲೀಷ್ನಲ್ಲಿ ಇನ್ಫ್ಲರೆನ್ಸ್ ಅಂತಾರೆ ಗೊತ್ತಾಯ್ತಾನಪ್ಪ ಅನುಮಾನ ಮಾಡಿ ನೀನು ಅನುಮಾನ ಇಟ್ಕೋ ನಾನು ಅನುಮಾನ ಇಟ್ಕೋತೀನಿ ಶಾಸ್ತ್ರ ಹೇಳುತ್ತೆ ಇಟ್ಕೋತೀಯನಪ್ಪ ವೆರಿ ಗುಡ್ ನಮ್ಮಿಬ್ಬರಿಗೂ ಇನ್ಮೇಲೆ ಅನುಮಾನವೇ ಪ್ರಮಾಣ ಗೊತ್ತಾಯ್ತಾ ಏನೇನು ಕೇಳ್ತೀವ ಕೇಳಿಯ ಇವಾಗ ನಿನ್ನ ಈ ಶೆಡ್ ಹೊಡೆದ್ರೆ ನಾವು ಹೆದರ್ಕೊತೀವಿ ತಿಳ್ಕೊಬೇಡ ನಿನ್ನ ಅನುಮಾನ ಇನ್ನು ಪೂರ್ತಿ ಉಪಯೋಗಿಸು ಆದರೆ ನೀನು ಅನುಮಾನ ಮಾಡುವಾಗ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಅನುಮಾನ ಮಾಡ್ತೀಯಾ ನೋಡಿ ಕ್ವಶನ್ ಅವಾಗ ಅನುಮಾನ ಮಾಡುವಾಗ ತರ್ಕ ಮಾಡೋದೇನಪ್ಪ ತರ್ಕ ಮಾಡುವಾಗ ನೀನು ಪ್ರತ್ಯಕ್ಷವಾಗಿರೋದಕ್ಕೆ ವಿರುದ್ಧವಾಗಿ ತರ್ಕ ಮಾಡೋಕ್ಕಾಗುತ್ತಾ ಅವನು ನೋಡಿ ಹೇಳ್ತೀನಿ ಆವಾಗ ಮಂಜುಗಡ್ಡೆ ಅನ್ನೋದು ಘನವಸ್ತು ಅಂತಿದೆ ಗೊತ್ತಾಯ್ತಾ ನೀನು ಇಲ್ಲಿರೋದು ಘನವಸ್ತು ಅಲ್ಲ ಇಲ್ಲಿರೋದು ಒಂದು ಗ್ಯಾಸ್ ಎಷ್ಟುವನೇ ಅಂತ ನೀನು ಹೇಳಿದೆ ಅವಾಗ ಇಲ್ಲಿ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಯ್ತು ಅಂತೇನಪ್ಪ ಇದು ಗಡ್ಡನೇ ಅಲ್ಲ ಇದು ಘನವಸ್ತುವೇ ಅಲ್ಲ ಅಂತ ನೀನು ಹೇಳಿಬಿಟ್ಟು ಹೇಳಿದ್ರೆ ಒಪ್ಕೊಳ್ಳಾಗತ್ತ ಇದನ್ನ ಅಲ್ಲಿಗೇನಾಯಿತು ನೀನು ಅನುಮಾನ ಪ್ರಮಾಣ ಉಪಯೋಗ ಮಾಡುವ ಕೂಡನು ಕೂಡ ಪ್ರತ್ಯಕ್ಷ ಪ್ರಮಾಣ ಗುಲಾಮ್ನ ಆಗಿದೆಯೋ ಇಲ್ವೋ ಪಾಯಿಂಟ್ ಗೊತ್ತಾಯ್ತ ನಿಮಗೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಗುಲಾಮ ಆಗಿತಾನೇ ಪ ನೀ ಅನುಮಾನ ಮಾಡೋದು ಪ್ರತ್ಯಕ್ಷ ಪ್ರಮಾಣ ಬಿಟ್ಕೊಟ್ಟು ಅದಕ್ಕೆ ವಿರುದ್ಧ ಮಾಡೋದು ನಿಮ್ಗೆ ನೀನು ನೀನು ಒಪ್ತೀಯ ಇಲ್ಲ ನಾವು ಒಪ್ಪಲ್ಲ ಇವಾಗ ಹೇಳಯ ಆ ಪ್ರತ್ಯಕ್ಷ ಪ್ರಮಾಣಕ್ಕೆ ನೀ ಗುಲಾಮ ಯಾತಿಕಾಗಿದೆಯಾ ಐ ಯು ಫಾಲೋಯಿಂಗ್ ಮೈ ಕ್ವೆಶನ್ ಇವಾಗ ಯಾರು ಅನ್ನೋ ಪ್ರತ್ಯಕ್ಷ ಪರವಾಣಿ ಪೂರದವಾಗಿ ಹೇಳ್ತೀವಿ ಯಾರು ಒಪ್ಪಲ್ಲ ಹೌದೇಣಾ ಆದ್ದರಿಂದ ಪ್ರತ್ಯಕ್ಷ ಪರವಾಣಿಗೆ ಯಾತಿ ಗುಲಾಮ ಆಗಿದೆಯಾ ಅಂತ ಕೇಳಿದ್ರೆ ನೋಡ್ರಿ ಪ್ರಪಂಚದಲ್ಲಿ ಎಲ್ಲರೂ ನಾನು ಕೂಡ ಪ್ರತ್ಯಕ್ಷದಿಂದ ನಾನು ಅನುಭವ ಬಂದ್ಬಿಟ್ಟಿದೆ ಈ ಅನುಭವ ತೆ ತೆಗೆದುಹಾಕೋಕ್ಕಾಗಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಇವಾಗ ಮಂಜುಗಡ್ಡೆ ಅನ್ನೋದು ಪ್ರತ್ಯಕ್ಷ ಅದು ಕಲ್ಲಿದ್ದಾಗಿದೆ ಅನ್ನೋದು ಪ್ರತ್ಯಕ್ಷ ನಾನು ಮುಟ್ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಇದಕ್ಕೆ ವಿರುದ್ಧವಾಗಿ ಮಾಡ್ತಾರೆ ಯಾರಾದ್ರೂ ಹುಚ್ಚ ಅಂತಾರೆ ನಾನು ಮಾಡೋದಿಲ್ಲ ಗೊತ್ತಾಯ್ತಾ ಓ ನೀನೇನಪ್ಪ ಮೇಲೆ ಆಕ್ಷೇಪ ಮಾಡಿದ್ದು ಶಿರ್ತಿಗೂ ನಾವೆಲ್ಲ ಒಪ್ಕೊಳ್ಳೋದಿಲ್ಲ ಅಂತಾನೆ ನೀನು ಹೇಳಿದ್ದು ಇವಾಗ ಕೇಳ ನಾ ಹೇಳ್ತೀನಿ ಏನಪ್ಪ ಅಂದ್ರೆ ಯಾವ ರೀತಿ ನೀನು ಪ್ರತ್ಯಕ್ಷ ಪ್ರಮಾಣ ಕಟ್ಟಬಿದ್ದು ಅನುಮಾನ ಮಾಡ್ತೀಯೋ ಹಾಗೇನೇ ನಾವು ಶೃತಿ ಪ್ರಮಾಣ ಕಟ್ಟು ಬಿದ್ದು ಆರ್ಗ್ಯೂ ಮಾಡ್ತೀವಿ ಗೊತ್ತಾಯ್ತಾ ಅದ್ಯಾಕ್ರಿ ಪ್ರತ್ಯಕ್ಷ ಪ್ರಮಾಣ ಅನ್ನೋದು ಅನುಭವ ಬರುತ್ತೆ ಶೃತಿ ಪ್ರಮಾಣ ಅನ್ನೋದು ಅನುಭವ ಬರುತ್ತಾ ಬರುತ್ತೆ ಖಂಡಿತ ಬರುತ್ತೆ ಅನುಭವ ಬರೋದು ಹೇಗೆ ಬರಬೇಕು ಅಂತ ಹೇಳ್ತೀನಿ ಅನುಭವ ತಗೋ ಆವಾಗ ಅನುಭವಕ್ಕೆ ಹೇಗೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ ನಾನು ತಗೋ ಅನುಭವ ಬರುತ್ತೆ ಬಂದಾಗ ಸಿದ್ಧವಾಯ್ತೋ ಇಲ್ವೋ ಆದ್ದರಿಂದ ನೀನು ತರ್ಕ ಆಗಲಿ ಶ್ರುತಿ ಆಗಲಿ ನಯ್ಯ ಇಬ್ರು ಬಿದ್ದಿದ್ದೀವಿ ಯಾವುದಕ್ಕೆ ಅನುಭವಕ್ಕೆ ಅನುಭವ ಕಟ್ಟು ಬಿದ್ದಿದ್ದೀವಿ ನೀನು ಅನುಭವನ ಬಿಟ್ಬಿಟ್ಟು ಮಾತಾಡಿದ್ರೆ ನೀನು ನಿನ್ನಿಂತ ಪಂಡಿತ ಆದರು ನಿನ್ನ ಪಂಡಿತ ನಿನ್ನಲ್ಲೇ ಇಟ್ಕೊ ನಾವು ಕೇಳಲ್ಲ ಪಾಯಿಂಟ್ ಗೊತ್ತಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ ಯಾರು ಚರ್ಚೆ ಮಾಡಿದ್ರು ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಚರ್ಚೆ ಮಾಡಕೂಡದು ಶ್ರುತಿ ಆಗಲಿ ಸೈಂಟಿಸ್ಟ್ ಆಗಲಿ ಯಾವನೇ ಆಗಲಿ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಚರ್ಚೆ ಮಾಡಬಾರ್ದು ಗೊತ್ತಾಗ್ತಾ ಇದೆಯಾ ಯಾಕೆಂದರೆ ಪ್ರತ್ಯಕ್ಷ ಅನ್ನೋದು ಅನುಭವ ಈ ವಿಚಾರ ಇನ್ನು ಮುಂದಕ್ಕೆ ಬಹಳ ವಿಸ್ತಾರವಾಗಿ ಬರುತ್ತೆ ಬಗೆಷ್ಟು ತಿಳ್ಕೊಳ್ಳಿ ಅದರಿಂದ ತದ ಅವಿರೋಧ ತರ್ಕ ಅಂತ ಯಾವುದಕ್ಕೆ ಹೇಳ್ತಾ ಇರೋದು ಅಂದರೆ ನೋಡಪ್ಪ ಇಲ್ಲೊಂದು ಮಹಾನ್ ವಿಷಯ ಒಂದಿದೆ ಅದು ಹೇಗಿದೆ ಅಂದರೆ ಅದು ಅನುಭವಕ್ಕೆ ಬರೋಬೇಕಾದ್ರೆ ನಾನು ಹೇಳಿರೋ ಕ್ರಮದಲ್ಲಿ ಪಡ್ಕೋಬೇಕು ಅನುಭವ ಬರುತ್ತೆ ನಿಮಗೆ ಅನುಭವ ಬಿಟ್ಟು ನಾವು ಮಾತಾಡ್ತಾ ಇಲ್ಲ ಆದ್ದರಿಂದ ನಾನು ಈ ತರ್ಕ ಮಾಡುವ ನೀನು ನೀನು ಬರೀ ಅನುಮಾನ ಇಟ್ಕೊ ನಾನು ಬರೀ ಅನುಮಾನ ಇಟ್ಕೊತೀನಿ ಆವಾಗ ನಿನ್ನನ್ನು ತಪ್ಪು ಅಂತ ನಾನು ತೋರಿಸ್ಕೊಡ್ತೀನಿ ಅನುಮಾನದಿಂದಲೇ ತೋರಿಸ್ತೀನಿ ಆದರೆ ನೀನು ಶ್ರುತಿಯನ್ನು ಅನುಮಾನದ ತಪ್ಪು ಅಂತ ತೋರಿಸೋದಕ್ಕೆ ನಿನ್ನ ಕೈ ಆಗೋಲ್ಲ ಏನಾಯ್ತು ಗೊತ್ತೇನೋ ಶ್ರುತಿ ಅನ್ನೋದು ಇಟ್ ಟ್ರಾನ್ಸೆಂಡ್ಸ್ ತರ್ಕ ಇಟ್ ಡಸಂಟ್ ರಿಜೆಕ್ಟ್ ತರ್ಕ ಇಟ್ ಟ್ರಾನ್ಸೆಂಡ್ಸ್ ಅಂದ್ರೇನು ತರ್ಕದಲ್ಲಿ ಏನೇನು ಹೇಳಿ ಬರ ಸಿದ್ಧವಾಗುತ್ತೋ ಅದನ್ನು ಬಿಟ್ಟು ಕೊಡದೆ ಅದನ್ನು ಗಣನೆಯಾಗಿ ತಗೊಂಡು ಅದಕ್ಕೆ ಮೀರಿರ್ತಕ್ಕಂಥ ತತ್ವ ತಿಳಿಸ್ಕೊಡುತ್ತೆ ಆದ್ದರಿಂದಲೇ ಇಲ್ಲಿ ಹೇಳಿರೋದು ವೇದಾಂತ ವಿಜ್ಞಾತಿಯಲ್ಲ ವೇದಾಂತ ವಾಕ್ಯಗಳು ತದ ಅವಿರೋಧ ತರ್ಕೋಪಕರಣ ಇಷ್ಟೆಲ್ಲ ಸರ್ಕಸ್ ಯಾತಿಕಿರಿ ಮಾಡೋದು ನಾವು ನಿಶ್ರೇಯಸ ಪ್ರಯೋಜನ ತದ ವಿರೋಧ ತರ್ಕ ತದ ವಿರೋಧ ತರ್ಕ ಅಂತ ಯಾವುದಕ್ಕೆ ಕೇಳ್ತಾ ನಾವು ನೀನು ಬರೀ ನಾನು ಪ್ರತ್ಯಕ್ಷ ಗುಲಾಮನಾದರೆ ಸಾಕು ಅಂದರೆ ಹೀಗೆ ಭೋಗ ಪಡ್ತಾ ಇರೋ ಇಲ್ಲೇ ಒಳಗೆ ಹೀಗೆ ಅದಿ ಹುರಿತಾ ಇರ್ತಾರೆ ಹುರಿಸ್ಕೊ ಗೊತ್ತಾಯ್ತಾ ಪ್ರತ್ಯಕ್ಷ ಇಟ್ಕೊಂಡಿದೆಯಲ್ಲ ಇಟ್ಕೊ ಆದರೆ ನಾನು ಇದರಿಂದ ಪಾರಾಗಬೇಕು ನನಗೆ ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ ಶ್ರುತಿ ಅಂತ ಒಪ್ಕೊ ಅನುಭವ ಬರ್ತಾ ಅನುಭವ ಬರುತ್ತೆ ಅವನು ಬರ್ದೇ ಇರೋ ಮಾತಾಡೋಲ್ಲ ನಾವು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಆದ್ದರಿಂದ ಇವಾಗ ತರ್ಕ ಮಾಡ್ತಾರೆ ಅಂತ ಹೇಳಿದ ಕೂಡಲೇ ನಮ್ಮನ್ನು ಬಿದ್ದೋಗ್ಬಿಟ್ವಿ ಅಂತ ತಿಳ್ಕೊಬೇಡಿ ಅದಾಯ್ತಾ ಈ ವೆಸ್ಟರ್ನರ್ಸ್ ಇದಾರಲ್ಲ ಕೆಲವರು ಫಿಲಾಸಫರ್ಸು ಅವರಿಂದ ಆಕ್ಷೇಪ ಮಾಡ್ತಾರೆ ಶಂಕರ್ ಎಲ್ಲ ಸರಿಯೇ ಶಂಕರು ಎಲ್ಲ ಸರಿಯೇ ತುಂಬಾ ಬುದ್ಧಿವಂತ ಇಟ್ಸ್ ಅ ವೆರಿ ಗುಡ್ ಲಾಜಿಷಿಯನ್

ಫ್ರೀ ಥಿಂಕಿಂಗ್ ಅಂತ ನಿನ್ನ ಅರ್ಥದಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅವ್ನು ಯಾವ ಅರ್ಥ ಇಟ್ಕೊಂಡಿದ ಫ್ರೀ ಥಿಂಕಿಂಗ್ ಅಂತ ಆ ಫ್ರೀ ಥಿಂಕಿಂಗ್ ಅನ್ನೋದು ಇರೋಕ್ಕೆ ಸಾಧ್ಯವೇ ಇಲ್ಲ ಎಕ್ಸೆಪ್ಟ್ ಇನ್ ದಿ ಕೇಸ್ ಆಫ್ ಮ್ಯಾಡ್ ಮ್ಯಾನ್ ಎನಿ ಸೆನ್ಸಿಬಲ್ ಪೀಪಲ್ ಟು ಪೀಪಲ್ ಸೇರಿದ್ರೆ ಗೊತ್ತಾಯ್ತಾ ಫ್ರೀ ಥಿಂಕಿಂಗ್ ಅಂತ ಆ ಅರ್ಥದಲ್ಲಿ ಇಟ್ಕೊಳ್ಳೋಕೆ ಆಗೋದೇ ಇಲ್ಲ ಗೊತ್ತಾಗ್ತಾ ಇದ್ಯಾ ಎಲ್ಲ ನೀವು ನೀವು ಏನೋ ಬರೀ ವೇದಾಂತಕ್ಕೆ ಸೀಮಿತ ಮಾಡಿ ತಿಳ್ಕೊಬೇಡಿ ವೇದಾಂತಕ್ಕೆ ಸೀಮಿತ ಮಾಡಿ ತಿಳ್ಕೊಬೇಡಿ ಇದನ್ನು ಧರ್ಮಾಧರ್ಮಗಳ ವಿಷಯದಲ್ಲೂ ತಿಳ್ಕೊಬೇಕು ಧರ್ಮ ಯಾವುದೋ ಅಧರ್ಮ ಯಾವುದೋ ಅಂತ ಚರ್ಚೆ ಮಾಡುವಾಗ ನೀನು ಸೊಕಾಳ್ ಫ್ರೀ ಥಿಂಕಿಂಗ್ ನಡೆಯಲ್ಲ ಇಲ್ಲಿ ಸರಿಯಾದ ತಪ್ಪು ಯಾವುದು ಅನ್ನುವಾಗ ಸರಿ ತಪ್ಪಿಕೊಂಡು ತೀರ್ಮಾನ ಮಾಡೋದು ಶಾಸ್ತ್ರವೇ ತೀರ್ಮಾನ ಮಾಡಬೇಕು ಅಂತ ಹೇಳುತ್ತೆ ನೀನು ಅನುಮಾನ ಇಟ್ಕೊಂಡು ತೀರ್ಮಾನ ಮಾಡಿ ನಿನ್ಗೆ ಯೋಗ್ಯತೆ ಇದ್ರೆ ನಾನು ನಿಂತ್ಕೊತೀನಿ ಅನುಮಾನದ ಮೇಲೆ ನೀನು ನಿಂತ್ಕೋ ಏನು ಮಾತಾಡ್ತೀಯ ಮಾತಾಡೋ ನೋಡೋಣ ಯಾರು ನಿಲ್ಲಕ್ಕಾಗಲ್ಲ ವಿಥ ಬ್ಯಾಕ್ ಗ್ರೌಂಡ್ ಅಲ್ಲ ವಿತೌಟ್ ಎ ಸಪೋರ್ಟ್ ವಿಥೌಟ್ ಸಪೋರ್ಟ್ ಸಪೋರ್ಟ್ ಇಲ್ಲದೆ ಮಾತಾಡೋಕ್ಕಾಗುತ್ತಾ ಯಾವ ಸೈನ್ಸೂ ಇಲ್ಲ ಗೊತ್ತಾಯ್ತಾ ಅದು ಸಪೋರ್ಟ್ ಏನು ಇಟ್ಕೋಬೇಕು ಅಂತ ಗೊತ್ತಿಲ್ಲ ಎಲ್ರಿಗೂ ಸಪೋರ್ಟ್ ಏನು ಇಟ್ಕೋಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಸುಮ್ಮನೆ ಗ್ಯಾಸ್ಟ್ರಾನಮಿ ಮಾತಾಡ್ತಾರೆ ಏನು ಗ್ಯಾಸ್ಟ್ರಾನಮಿ ಅಂದರೆ ಗೊತ್ತಾರೆ ಗೊತ್ತಾಯ್ತಲ್ಲ ಅದು ಸರಿ ಅಲ್ಲ ಬರೀ ಅನುಭವ ಅಂತಂದರೆ ಅನುಭವ ಬಂದಿದ್ದ ಪ್ರಮಾಣದ ಮೇಲೆ ತಾನೆ ಹೋಗ್ತಾನೆ ಅದಕ್ಕೋಸ್ಕರ ಬರೀ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣವೇ ಅಂತ ಇಟ್ಕೋತಾನ ಅವನು ತೀರಾ ಪರಮನಾಸ್ತಿಕ ಅಂದರೆ ಅವನ ಪ್ರತ್ಯಕ್ಷ ಪ್ರಮಾಣ ಒಂದೇ ಅಂತಾನೆ ಅವನ ಅನುಮಾನವೂ ಒಪ್ಪಲ್ಲ ಅದಕ್ಕೆ ಅವನು ಮಹಾನಾಸ್ತಿಕ ಅವನ ಮಹಾಮೂರ್ಖ ಅಂತ ಚರ್ಚೆ ಆಗುತ್ತಲ್ಲ ಒಲಂಪಿಕ್ಸು ಶಾಸ್ತ್ರದ ಚರ್ಚೆ ಫಸ್ಟ್ ರೌಂಡಲ್ಲಿ ಅವನು ಇದ್ದೋಗ್ತಾನೆ ಅವನು ನಾಸ್ತಿಕ ಫಸ್ಟ್ ರೌಂಡಲ್ಲಿ ಕಳಿಸ್ಬಿಡ್ತಾರ ಅವಣ್ಣ ನಾಸ್ತಿಕಾ ಅಣ್ಣ ಗೊತ್ತಾಯ್ತಲ್ವಾ ಕ್ವಾಲಿಫೈ ಕ್ರೌಂಡಲ್ಲಿ ಹೊಡಿತಾರಂತ ಸೆಲೆಕ್ಷನ್ಗೆ ಬರೋಲ್ಲ ಅವನು ಒಲಿಂಪಿಕ್ ಈ ಕಾಂಟಿವನ್ ಎಂಟ್ರದೆ ಗೊತ್ತಾಯ್ತಲ್ವಾ ಹಾ ಹಾಂ ಹೌದು ನಿಜ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಾಯ್ತಾ ಆದ್ದರಿಂದ ನಿಶ್ರೇಯಸ ಪ್ರಯೋಜನ ಪ್ರಸ್ತುಯಿತೆ ಮೋಕ್ಷವನ್ನೇ ಪ್ರಯೋಜನವಾಗಿ ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ನೋಡಿ ಇವಾಗ ಸಂಕ್ಷೇಪವಾಗಿ ಏ ಬ್ರಹ್ಮಜಿಜ್ಞಾಸ ಅನ್ನೋದೊಂದು ಸ್ವಲ್ಪ ಒಂದು ಸಲ ನೋಡಿಬಿಡಿ ಏನಪ್ಪ ಅಂದರೆ ಬ್ರಹ್ಮ ಬ್ರಹ್ಮಜಿಜ್ಞಾಸ ಅನ್ನೋ ಸೂತ್ರ ಆರಂಭ ಆಯಿತು ಇಲ್ಲೇನಪ್ಪ ಅಂದರೆ ಇದು ಅಥ ಅಥಃ ಬ್ರಹ್ಮಜಿಜ್ಞಾಸ ಅಂತಿದೆ ಅಥ ಅಂದರೆ ಮೂರು ಅರ್ಥಗಳು ತೊಗೊಳ್ತು ಗೊತ್ತಾಯ್ತಾ ಏನು ಆಮೇಲೆ ಆನಂತರ್ಯ ಅಂತ ಇಟ್ಕೊಳ್ತು ಮಂಗಲ ಅಂತ ಇಟ್ಕೊಳ್ತು ಅದೊಂದು ನಡೆಯಲ್ಲ ಸರಿಯಾಗಿಲ್ಲ ಇನ್ನು ಮುಂದೆ ಅಂತ ಗೊತ್ತಾಯ್ತಲ್ಲ ಆಮೇಲೆ ಆನಂತರ್ಯ ಅಂತ ಇಟ್ಕೊಳ್ತಲ್ಲ ಆನಂತರ್ಯ ಅನ್ನೋ ಅರ್ಥದಲ್ಲಿ ಕೆಲವ್ರು ಉಪಯೋಗಿಸ್ತಾರೆ ಯಾವುದು ಪೂರ್ವಮೀಮಾಂಸಾ ಚರ್ಚೆ ಮಾಡಿಲ್ಲ ಈಗ ಬಾ ಅಂತ ಹೇಳ್ತಾರೆ ಆನಂತರ್ಯ ಅನ್ನೋದು ಬೇಕಾಗಿಲ್ಲ ಆರಂಭ ಮಂಗಲ ಆನಂತರ್ಯ ಆರಂಭ ಇಲ್ಲ ಮಂಗಲ ಅನ್ನೋದಿಲ್ಲ ಆನಂತರ್ಯ ಅಂತ ಇಟ್ಕೋ ಅವರ ಆನಂತರ್ಯ ಅನ್ನೋದ್ರಲ್ಲೂ ಧರ್ಮೀಮಾಂಸ ಮಾಡಿ ಇಲ್ಲಿಗೆ ಬರಬೇಕು ಅಂತಿಲ್ಲ ಏನು ಮಾಡಬೇಕು ಅಂದರೆ ನಿತ್ಯ ವಸ್ತು ವೇಗ ಇರಬೇಕು ವೈರಾಗ್ಯ ಅಂದರೆ ಸಾಧನ ಸಂಪತ್ತಿ ಇರಬೇಕು ಅಂತ ತೋರಿಸ್ತಾರೆ ಗೊತ್ತಾಯ್ತಾ ಇಲ್ಲಿ ಧರ್ಮ ಜಿಜ್ಞಾಸೆ ಆದಮೇಲೆ ಇಲ್ಲಿಗೆ ಬರಬೇಕು ಅಂತ ಹಾಗಿಲ್ಲ ಅನ್ನೋದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ ವೇದದಲ್ಲಿಲ್ಲೂ ಹಾಗೆ ಹೇಳಿಲ್ಲ ಅಷ್ಟೇ ಅಲ್ಲ ಒಂದಕ್ಕೊಂದಕ್ಕೆ ಹೊಂದೋದು ಇಲ್ಲ ಅಂತಾರೆ ಏನಪ್ಪಾ ಇಲ್ಲ ಇಲ್ಲ ಹಾಗಲ್ಲ ಇಲ್ಲ ಇಲ್ಲ ಒಂದು ನಿಮಿಷ ಗೊತ್ತಾಯ್ತು ನೋಡಿ ಏನಂದರೆ ಓ ಅಥ ಅಥ ಅನ್ನೋದ್ರಲ್ಲಿ ಬ್ರಹ್ಮ ಜಿಜ್ಞಾಸ ಸೇರ್ಕೊಂಡ್ಬಿಟ್ಟಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ಇಲ್ಲ ಹಾಗಲ್ಲ ಹಾಗಲ್ಲ ಹೇಳ್ತೀನಿ ಕೇಳಿ ರಾಗದ್ವೇಷಗಳು ಪೂರ್ತಿ ಕಳೆದಿರೋದಿಲ್ಲ ಸ್ವಲ್ಪ ಪ್ರತ್ಯಕ್ಷ ವಿಷಯಗಳು ಒಂದು ಸ್ವಲ್ಪ ಕಳೆದಿರುತ್ತೆ ಒಳಗಡೆ ಇರುತ್ತಿನ್ನು ನಾನು ಒಂದು ಭೇದ ಭಾವ ಅನ್ನೋದು ಇದ್ದೇ ಇರುತ್ತೆ ಗೊತ್ತಾಯ್ತಾ ಆದ್ದರಿಂದ ಅಲ್ಲಿಗೆ ಏನಿದ ಅತಃ ಅಂತಂದರೆ ಅತಹ ಅತಹ ಅಂದರೆ ಆದ್ದರಿಂದ ಯಾವುದರಿಂದ ಕರ್ಮಫಲ ಅನ್ನೋದು ಅನಿತ್ಯ ಆಶ್ರೇಷ್ಠ ಆದರೆ ಅದು ನಿತ್ಯ ಬಹುಶ್ರೇಷ್ಠ ಯಾವುದೋ ಉಪನಿಷತ್ತಿನಲ್ಲಿ ಹೇಳ್ತಕ್ಕಂಥದ್ದು ಬ್ರಹ್ಮಜಿಜ್ಞಾಸೆಯಿಂದ ಉಂಟಾಗೋದು ಅದು ಹೇಳ್ಬಿಟ್ಟು ಆಮೇಲೆ ಹೇಳ್ತೇವೆ ಅಲ್ಲಿಗೆ ಬ್ರಹ್ಮಜಿಜ್ಞಾಸೆಯನ್ನು ಮಾಡಬೇಕು ಅಂತಾಯಿತು ಬ್ರಹ್ಮಜಿಜ್ಞಾಸೆ ಮಾಡಬೇಕು ಅಂದಮೇಲೆ ಅಲ್ಲಿ ಕರ್ಮಷ್ಠಿ ತೊಗೊಳ್ಳದೋ ಶೇಷ್ಠಿ ತಗೊಳ್ಳೋದು ಅಂತ ಬಂತು ಬ್ರಹ್ಮಣ ಜಿಜ್ಞಾಸ ಅಂದರೆ ಷೇಷ್ಠಿ ಭಕ್ತಿ ನೋಡಿ ಕರ್ಮಷ್ಠಿ ಅಂದ್ರೇನು ಬ್ರಹ್ಮದ್ದೇ ವಿಚಾರ ಶೇಷ್ಠಿ ಅಂದ್ರೇನು ಬ್ರಹ್ಮ ಸಂಬಂಧದ ವಿಷಯ ವಿಚಾರ ಅಂತ ಬಂತು ಇಲ್ಲಿ ಹೇಳಿದ್ರು ಬ್ರಹ್ಮದ್ದೇ ತಗೋಬೇಕು ಗೊತ್ತದಾ ಬ್ರಹ್ಮದ್ದೇ ತಗೋಬೇಕು ಅಂತ ಹೇಳಿದ್ರಿ ನೋಡಪ್ಪ ಶೇಷ್ಠಿ ತಗೊಂಡ್ರೆ ಇನ್ನೆಲ್ಲ ಚರ್ಚೆ ಮಾಡಿಕೊಂಡು ಆಮೇಲೆ ಅದನ್ನು ಚರ್ಚೆಯನ್ನು ಮಾಡಬೇಕು ಇದು ಮಾಡಬೇಕು ಅದೂ ಮಾಡಬೇಕು ಆದರೆ ಕರ್ಮಷ್ಠಿ ತೊಗೊಂಡ್ರೆ ಅದನ್ನು ಮಾಡಿದ ರೀತಿ ಚರ್ಚೆ ಆಗೇ ಹೋಗುತ್ತೆ ಆದ್ದರಿಂದ ವ್ಯರ್ಥ ಪ್ರಯಾಸ ತಪ್ಪುತ್ತೆ ಅದು ಇದು ಒಂದು ಯಾವುದೇ ಅಂದರೆ ಬ್ರಹ್ಮ ಮತ್ತು ಜಗತ್ತು ಅಂದರು ಗೊತ್ತಾಯ್ತಾ ಬ್ರಹ್ಮ ಮತ್ತು ಜಗತ್ತು ಅಂತ ರಾಜಾಸವು ಗತಿ ಸಪರಿವಾರ ಅಂತ ಬಂತಲ್ಲ ಅದೆಲ್ಲ ಜ್ಞಾಪಕ ಮಾಡ್ಕೊಳ್ಳಿ ಇದರಲ್ಲಿ ಎರಡು ನಮಗೆ ಗೊತ್ತಿಲ್ಲ ಅಂತಾಯಿತು ಕ್ಷೇತ್ರವೂ ಗೊತ್ತಿಲ್ಲ ಕ್ಷೇತ್ರ ಗೊತ್ತಿಲ್ಲ ಅಂತಾಯ್ತು ಇದನ್ನು ಆತ್ಮ ಅಂತ ಕರೆದಿದೆ ಅದನ್ನು ಅನಾತ್ಮ ಅಂತ ಕರೆದಿದೆ ಆತ್ಮನೂ ಗೊತ್ತಿಲ್ಲ ಅನಾತ್ಮನೂ ಗೊತ್ತಿಲ್ಲ ಆತ್ಮನೂ ತಿಳ್ಕೊಳ್ಬೇಕು ಬಾಕಿ ಇದೆ ಅನಾತ್ಮನ ತಿಳ್ಕೊಳ್ಳೋದು ಬಾಕಿ ಇದೆ ಎಲ್ಲ ಸ್ಪಷ್ಟ ಮಾಡಿದೆ ಜ್ಞಾಪಕ ಮಾಡ್ಕೊಳ್ಳಿ ಅದನ್ನೆಲ್ಲ ಅದರಿಂದ ಈಗ ಮುಂದೆ ಏನು ತಿಳ್ಕೊಳ್ತೀವಿ ಅಂದರೆ ಈ ಆತ್ಮ ಆ ಅನಾತ್ಮವೂ ಬ್ರಹ್ಮವೇ ಆತ್ಮನೂ ಬ್ರಹ್ಮವೇ ಅಂತ ತಿಳ್ಕೊಳ್ಳೋದು ಜ್ಞಾನ ಗೊತ್ತಾಯ್ತಲ್ಲ ಆದ್ದರಿಂದ ಈ ಆತ್ಮ ಅನಾತ್ಮ ಎರಡೂ ತಿಳ್ಕೊಳ್ಬೇಕಾಗಿದೆ ಅಂತಲ್ಲಿ ಹೇಳಿದ್ರು ಆಮೇಲೆ ಏನು ಹೇಳಿದ್ರು ಮುಂದಕ್ಕೆ ಅಂದರೆ ಬ್ರಹ್ಮಣ ಜಿಜ್ಞಾ ಜ್ಞಾತಂ ಇಚ್ಛಾ ಜಿಜ್ಞಾಸ ಗೊತ್ತಾಯಿತಾ ಅಲ್ಲೇನು ಹೇಳಿದ್ರೆ ಮುಖ್ಯ ಜ್ಞಾಪಕ ಇಡಿ ಜ್ಞಾನ ಪ್ರಮಾಣೇನ ಅವಗಂತುಂ ಇಷ್ಟಂ ಬ್ರಹ್ಮ ಸಾಧಾರಣವಾಗಿ ಅವಗತಿ ಅಂತ ಇಲ್ಲೇನು ಹೇಳಿದೆಯೋ ಅದನ್ನೇ ಜ್ಞಾನ ಅಂತ ಇಟ್ಕೊಂಡು ಕೆಲ ಕಡೆ ಎಲ್ಲ ಮಾತಾಡಿದೆ ಆದರೆ ಇಲ್ಲಿ ಎರಡನ್ನು ವಿಂಗಡಿಸ್ಕೊಂಡು ಹೇಳಿದೆ ಮುಂಚೆ ಬ್ರಹ್ಮವನ್ನು ತಿಳ್ಕೊಳ್ಳೋದು ಅದೊಂದು ವಸ್ತು ಇದೆ ಅಂತ ತಿಳ್ಕೊಳ್ಳೋದು ಜ್ಞಾನ ಅಂತ ಹೇಳಿದೆ ಅದೇ ಪ್ರಮಾಣ ಅವಗತಿ ಪರ್ಯಂತಂ ಜ್ಞಾನಂ ಆ ಜ್ಞಾನದಲ್ಲಿ ಶುರುವಾಗಿದ್ದು ಅವಗತಿ ಎಂದರೆ ಅನುಭವದಲ್ಲಿ ಪರಿವಸಾನವಾಗಬೇಕು ಅಲ್ಲಿ ತನಕ ನಮ್ಗಿಚ್ಛೆ ಫಲದಲ್ಲಿ ನಮ್ಗೆ ಇಚ್ಛೆ ಇದೇನಂತೇಳಿ ಒಂದು ಸ್ಟೆಪ್ಪು ಅಂತ ಹೇಳಿದ್ದಾರೆ ಗೊತ್ತಲ್ವಾ ಅಲ್ಲಿ ಏನು ಹೇಗೆ ತಿಳ್ಕೊಳ್ತೀನಿ ಅಂದರೆ ಈ ಜಗತ್ತಿಗೆ ವಿರುದ್ಧವಾಗಿ ಸತ್ಯಂ ಜ್ಞಾನಂ ಅನಂತಮ್ಮ ಆಗಿದೆ ನಾನು ಅದನ್ನು ತಿಳ್ಕೊಳ್ಬೇಕು ಆದ್ದರಿಂದ ಬೇರೆ ಎಲ್ಲ ಬುದ್ಧಿಗಳು ಬಿಟ್ಟು ಅದರ ಕಡೆ ಗಮನ ಇಟ್ಟರೆ ಬುದ್ಧಿ ನಿಷ್ಪ್ರಚಾರವಾಗುತ್ತೆ ಆದ್ದರಿಂದ ಬ್ರಹ್ಮ ಸತ್ಯಂ ಜ್ಞಾನ ಬ್ರಹ್ಮ ಅನ್ನೋದು ಒಂದು ಇದೆ ಅಂತ ಗೊತ್ತಾಗುತ್ತೆ ನಿಶ್ಚಯವಾಗುತ್ತೆ ಅದಾದ ಮೇಲೆ ಶಾಸ್ತ್ರ ಹೇಳ್ತಾ ಇರೋ ಬ್ರಹ್ಮಕ್ಕೂ ಗೊತ್ತಾಯ್ತಾ ನಾನು ತಿಳ್ಕೊಳ್ಬೇಕಾಗಿರೋ ಆತ್ಮನಿಗೂ ಮಧ್ಯೆ ಪ್ರಾಜ್ಞನಿದ್ದಾನೆ ಈ ಪ್ರಾಜ್ಞೆನೂ ಅಂದರೆ ಶಾಸ್ತ್ರ ದೃಷ್ಟಿಯಿಂದ ಬ್ರಹ್ಮವೇ ಆದರೆ ನಾನು ತಿಳ್ಕೊಳ್ಳಿಲ್ಲ ಅನ್ನೋ ದೃಷ್ಟಿಯಿಂದ ನಾನು ನನ್ನ ದೃಷ್ಟಿಯಲ್ಲಿ ಆ ಪ್ರಾಜ್ಞನಾದ ನಾನು ಅಜ್ಞಾನಿ ಶಾಸ್ತ್ರದ ದೃಷ್ಟಿಯಿಂದ ಅದು ಬ್ರಹ್ಮ ಆದ್ದರಿಂದ ನೀನು ಅಲ್ಲಿ ತಿಳ್ಕೊಂಡು ವಿಷಯವನ್ನೇ ಇವಾಗ ಇಲ್ಲಿ ತಿಳ್ಕೊಳ್ಳೋಕೆ ಶುರು ಮಾಡು ಅಂದರೆ ನಿಧಿಧ್ಯ ಮಾಡು ಬುದ್ಧಿನ ಯಾವಾಗಲೂ ಈ ಕಡೆ ಇರು ಆವಾಗ ಕಾಲಕ್ರಮದಲ್ಲಿ ಎಷ್ಟು ಕಾಲ ಬೇಕೋ ಅಷ್ಟು ಮಾಡಿದ ಮೇಲೆ ಕೊನೆಯಲ್ಲಿ ಅಯ್ಯೋ ಅದು ಯಾವುದೋ ಇನ್ನೊಂದು ಬ್ರಹ್ಮ ಅಂದ್ಕೊಂಡಿದ್ದೆ ಅಲ್ಲ ಅದು ನಾನೇ ಅಂತ ಗೊತ್ತಾಗುತ್ತೆ ಅಲ್ಲಿಗೆ ಬ್ರಹ್ಮ ಜಿಜ್ಞಾಸ ಪೂರ್ತಿ ಆಯಿತು ಅಂತಂತ ಹೇಳಿ ಆದರೆ ಯಾಕೆ ಜಿಜ್ಞಾಸ ಮಾಡೋದು ಅಂತ ಕೇಳಿದ್ರೆ ನೋಡಪ್ಪ ಜಿಜ್ಞಾಸೆ ಅದು ಅಪ್ರಸಿದ್ಧವೂ ಹೌದು ಪ್ರಸಿದ್ಧವೂ ಹೌದು ಜಿಜ್ಞಾಸೆ ಮಾಡೋಕೆ ಅವಕಾಶವೂ ಇದೆ ಸಾಧ್ಯವೂ ಆಗುತ್ತೆ ಮಾಡಬೇಕು ಅಂತದಾ ಬೇರೆ ಬೇರೆಯವರು ಹೇಳೋರೆಲ್ಲ ಸರಿ ಹೋಗಲ್ಲ ಶ್ರುತಿ ವಾಕ್ಯಗಳ ಮುಖಾಂತರನೇ ತಿಳ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದೆ ಗೊತ್ತಾಯ್ತಲ್ಲ ಪದೇ ಪದೇ ನೀವು ತಿಳ್ಕೊಂಡಿರೋದನ್ನ ಸಿಂಹಾವಲೋಕನ ಮಾಡಿ ಸಿಂಹಾವಲೋಕನ ಮಾಡಿದಾಗ ಎಲ್ಲೆಲ್ಲ ಕಾಂಟ್ರಡಿಕ್ಷನ್ಸ್ ಇದೆ ಅಂತ ಪುನಃ ವಿಚಾರ ಮಾಡಿ ಈ ಸಿಂಹಾವಲೋಕನ ಮಾಡದೆ ಇದ್ರೆ ವಿಲ್ ಬಿ ಮಿಸ್ಸಿಂಗ್ ದ ವುಡ್ ಸಮಿಸ್ ದಿ ಟ್ರೀಸ್ ಗೊತ್ತಾಯ್ತಲ್ಲ ಮಿಸ್ಸಿಂಗ್ ದಿ ವುಡ್ ಸಮಸ್ ದ ಟ್ರೀಸ್ ಅಂದ್ರೆ ಗೊತ್ತಲ್ವಾ ಕಾರ್ಡ್ನಲ್ಲಿ ಓಡಾಡ್ತಾ ಇರ್ತೀವಿ ಮರಗಳ್ ನೋಡ್ತಾ ಇರ್ತೀವಿ ಕಾರ್ಡ್ ಸಿಕ್ಕೋಲ್ಲ ನಮಗೆ ಹಾಗಾಗಿ ಹೋಗುತ್ತೆ ನಾವು ಕಾಡಿನಲ್ಲೇ ಓಡಾಡ್ತಿರೋದು ನಮಗೆ ಕಾಡು ಕಾಣಿಸಲ್ಲ ಏನು ಎಲ್ಲಿ ನೋಡಿದ್ರು ಬರೀ ಮರಗಳು ಯಾವುದು ಯಾವ ಕಾಡು ಅಂತಾರೆ ಅಂತಾರೆ ಹಾಗಾಗಬಾರ್ದು ಅದ ಹೇಳಿ ಶ್ರುತಿ ಸ್ಮೃತಿ ಪುರಾಣ